ನಮಸ್ಕಾರ, ನಾನು ತಿಂಡ್ಲುಬಾಯಿ ಸದಸ್ಯರಲ್ಲಿ ಒಬ್ಬರಾದ ದಿಲೀಪ್ ಕುಮಾರ್ ಟಿ ಎನ್. ಈ ಲಾಕ್ಡೌನ್ ಟೈಮಲ್ಲಿ ನಮ್ಮದು ಕೆಲಸ ಏನಪ್ಪ ಅಂದರೆ, ನಮ್ಮ ಲೀಡ್ರು ಆನಂದ್ ಅಣ್ಣ ಅವರು ಗೈಡೆನ್ಸ್ ಮೇರೆಗೆ ನಾವು ಇಲ್ಲಿ ಇಲ್ಲಿ ನಮಗೆ ಅಂತ ಒಂದು ಏರಿಯಾ ಡಿವೈಡ್ ಮಾಡಿದರು. ಅಲ್ಲಿ ಸುಮಾರು ಒಂದು 150 ಜನ ಕೂಲಿ ಕಾರ್ಮಿಕರಿಗೆ ಊಟ ಹಂಚ್ತಾ ಇದ್ರಿ. ನಾವು ಡೈಲಿ ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ ಊಟ ಕೊಡ್ತಾಯಿದ್ರಿ. ಅಲ್ಲಿ ನಾವು ಊಟ ತೊಗೊಂಡೋಗಿದ ತಕ್ಷಣ ಪಾಪ ಮಕ್ಕಳು, ಕೂಲಿ ಕಾರ್ಮಿಕರು ಮಕ್ಕಳುಗಳು ಓಡಿ ಬಂದು ಊಟ ಬಂತು ಅಂತ ಪಾಪ ಫುಲ್ಲು ಖುಷಿ ಪಡೋರು. ಕೊಟ್ಟಿದ ತಕ್ಷಣ ಡೈಲಿ ಸುಮಾರು ಒಂದು 2 ಮಂತ್ಸ್ ಕೊಟ್ಟಿದ್ದೀರಿ ಆ ಥರ ಊಟ ಎಲ್ಲ. ಆದಮೇಲೆ ಆ ಕೆಲಸ ಆದಮೇಲೆ 2-3 ಮಂತ್ಸ್ ಕೊಟ್ಟಿದ್ದೀರಿ. ಆ ಕೆಲಸ ಆದಮೇಲೆ ನಾವು ಸುಮಾರು ಒಂದು ಸ್ಯಾನಿಟೈಸರ್ಸು, ಮಾಸ್ಕು, ಫೇಸ್ ಶೀಟ್ಸು ಈ ಥರ ಎಲ್ಲ ಕೂಲಿ ಕಾರ್ಮಿಕರಿಗೆ, ಬಡ ಮಕ್ಕಳಿಗೆ ಜಾಗೃತಿ ಮೂಡಿಸಿದ್ದೀರಿ. ಎಷ್ಟೋ ಜನಕ್ಕೆ ನಾವು ಅವರಿಗೆ ಪಾಪ ಕೊರೋನಾ ಹೆಂಗೆ ಏನು ಅಂತ ಕಾಯಿಲೆ ಬಗ್ಗೆನೇ ಇದಿರಲ್ಲ, ಅವ್ರು ಜಾಗೃತಿ ಮೂಡಿಸಿ ಅವರಿಗೆ ಒಂಥರ ಹೇಳಿದ್ದೀರಿ. ಈ ಥರ ಕೈ ಹ್ಯಾಂಡ್ ವಾಶ್ ಮಾಡಬೇಕು, ಒಂದು 20 ಸೆಕೆಂಡ್ ಹ್ಯಾಂಡ್ ವಾಶ್ ಮಾಡಬೇಕು ತೋರಿಸಿಕೊಟ್ಟಿದ್ದೀರಿ ನಾವು. ಇನ್ಫ್ಯಾಕ್ಟ್ ಅವ್ರಿಗೆ ಯಾವ ರೀತಿ ಹ್ಯಾಂಡ್ ವಾಶ್ ಮಾಡಬೇಕು ಏನು ಅಂತ ಸೋಪ್ಸು ಎಲ್ಲ ಕೊಟ್ಟಿದ್ದೀರಿ. ಡೆಟಾಯಿಲ್ ಸೋಪ್ಸ್ ಫಾರ್ ಎಕ್ಸಾಂಪಲ್, ಡೆಟಾಯಿಲ್ ಸೋಪ್ ಎಲ್ಲ ಕೊಟ್ಟಿದ್ದೀರಿ ಅವ್ರಿಗೆ. ಪಾಪ ಏನು ಅದ್ರ ಬಗ್ಗೆ ಏನು ಅರಿವೇ ಇರಲ್ಲ ಅವ್ರಿಗೆ, ಏನು ಎಲ್ಲಿ ಯಾವ ರೀತಿ ಅಂತ. ಬಡವರಿಗೆ ಅಂದ್ರೇ ನಾವು ತಿಂಡ್ಲುಬಾಯಿಸ್ ತಂಡ ಇರೋದೇ ಬಡವ್ರಿಗೋಸ್ಕರ. ನಾವು ಯಾವುದೇ ರಾಜಕೀಯ ಉದ್ದೇಶದಿಂದ ಮಾಡ್ತಾಯಿರಲಿಲ್ಲ ಈ ತಿಂಡ್ಲುಬಾಯಿಸ್ ಅವರು ಕೆಲಸಗಳು. ನಾವು ಸುಮಾರು ಒಂದು 100-150 ಜನ ಇದ್ದೀರಿ. ನಾವು ಎಲ್ಲ ಗ್ರೂಪಾಗಿ ಒಟ್ಟುಗೂಡಿ ಡಿವೈಡ್, ಇಂತಿಂಥ ಏರಿಯಾದಲ್ಲಿ ಇಂತಿಂಥ ಬಡ ಮಕ್ಕಳಿದ್ದಾರೆ, ಇಂತಿಂಥ ಏರಿಯಾದಲ್ಲಿ ಇಂತಿಂಥ ಬಡ ಕುಟುಂಬಗಳಿದ್ದಾರೆ, ಅಲ್ಲಿ ಏನು ರೇಷನ್ ಕಿಟ್ ತೊಂದರೆ ಆಗಿದೆಯಾ, ಏನು ತೊಂದರೆ ಆಗಿದೆ ಆ ಥರ ಎಲ್ಲ ನಾವು ಹುಡ್ಕೊಂಡೋಗಿ ಕೊಟ್ಟಿದ್ರಿ. ಆಮೇಲೆ ಬರ್ತಾ ಕೋವಿಡ್-19 ಪರಿಣಾಮ ಜಾಸ್ತಿ ಜೋರಾಗಿ ಪರಿಣಾಮ ಬೀರ್ತು ನಮ್ಮ ಈ ಎಸ್ಪೆಷಲಿ ವಾರ್ಡ್ ನಂಬರ್ 9 ಈ ಕಡೆ ಎಲ್ಲ ತುಂಬ ಪರಿಣಾಮ ಬೀರ್ತು. ನಾವು ನಮ್ಮ ತಂಡದವರೆಲ್ಲ ಸೇರಿಸಿ ಬೆಡ್ ವ್ಯವಸ್ಥೆ ಮಾಡಿಕೊಡೋದು. ಸುಮಾರು 1,500 ಜನಕ್ಕೆ ಚಿಕಿತ್ಸೆ ಕೊಡಿಸಿದ್ದೀರಿ ನಾವು ಹಾಸ್ಪಿಟ್ಲಲ್ಲಿ. ಬೆಡ್ ವ್ಯವಸ್ಥೆ ಮಾಡೋದು, ಹೋಮ್ ಐಸೋಲೇಷನ್ ಮಾಡಿಸೋದು, ಅವ್ರಿಗೆ ಯಾವ್ಯಾವ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೇನು ಸ್ವಲ್ಪ ಇದಾಗುತ್ತೆ, ಕಮ್ಮಿ ಆಗುತ್ತೆ ಕಾಯಿಲೆ ಆ ಥರ ಎಲ್ಲ ಇದು ಮಾಡಿಸಿದ್ದೀರಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇದೇ ನಮ್ಮ ವಿದ್ಯಾರಣ್ಯಪುರ ಮೇನ್ ರೋಡಲ್ಲಿ ಪಾಪ ಒಬ್ಬ ಎಳ್ನೀರು ವ್ಯಾಪಾರಿ, ಅವ್ರಿಗೆ ಕೊರೋನಾ ಪಾಸಿಟಿವ್ ಬಂತು. ಆ ಕೊರೋನಾ ಪಾಸಿಟಿವ್ ಬಂದಮೇಲೆ ಅವ್ರ ಮನೆ ಸೇರಿಕೊಂಡ್ರು, ಅವ್ರ ಮಿಸ್ಸಸ್ಗೂ ಕೊರೋನಾ ಪಾಸಿಟಿವ್ ಆಗಿತ್ತು. ಅಲ್ಲಿ ಪಾಪ ಅವರು ತುಂಬ ಸ್ಟಾಕ್ ಇಕ್ಕಿದ್ರು ಎಳ್ನೀರು. ಅವ್ರಿಗೆ ಮುಂಚೆ ಬಿಸ್ನೆಸ್ ಹೆಂಗೋ ಡೈಲಿ ಬಿಸ್ನೆಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ರು, ಆ ಸ್ಟಾಕ್ ಎಲ್ಲ ಕಳ್ತನ ಮಾಡಿಬಿಟ್ಟಿದ್ರು ಯಾರೋ ಪಾಪ. ಅವ್ರ ಸ್ಟಾಕು ಎಳ್ನೀರು ಸ್ಟಾಕ್ ಎಲ್ಲ ಕಳ್ತನ ಮಾಡಿದರು. ಆದ ಕಾರಣ ಅವ್ರಿಗೆ ಪಾಪ ತುಂಬ ಬಡತನ ಇತ್ತು. ಅವರು ನಮ್ಮ ತಿಂಡ್ಲುಬಾಯಿಸ್ ಹೆಂಗೋ ತಿಳ್ಕೊಂಡು ತಿಂಡ್ಲುಬಾಯಿಸ್ ಸಂಪರ್ಕ ಮಾಡಿದ್ಮೇಲೆ ನಾವು ಅವ್ರಿಗೋಸ್ಕರ ಒಂದು ಎಳ್ನೀರು ಒಂದು ಲೋಡ್ ಹಾಕ್ಸ್ಕೊಟ್ಟು ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಮಾಡಿ ಅವ್ರ ಜೀವನಕ್ಕೆ ಮರಳಿ ಅವ್ರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಿ ತಿಂಡ್ಲುಬಾಯಿಸ್ ಅವರು. ಇದೇ ರೀತಿ ತುಂಬ ಸಹಾಯಗಳು ನಾವು ತಿಂಡ್ಲುಬಾಯಿಸ್ ಸದಾ ಮಾಡ್ತಾ ಇದ್ದೀರಿ, ಇನ್ನು ಮುಂದೆನೂ ಮಾಡ್ತೀರಿ. ನಾವು ಇದು ಯಾವುದೇ ರಾಜಕೀಯ ಉದ್ದೇಶ ಏನೂ ಇರೋಲ್ಲ ಇದರಲ್ಲಿ. ದಯವಿಟ್ಟು ನಿಮ್ಗೇನ ಸೇವೆ ಏನನ ಸಹಾಯ ಬೇಕಲ್ಲಿ ತಿಂಡ್ಲುಬಾಯಿಸನ್ನು ಸಂಪರ್ಕಿಸಿ. ನನ್ನ ಹೆಸರು ರಾಜಣ್ಣ ಅಂತೇಳಿ. ನಮ್ಮ ತಿಂಡ್ಲು ಮಾದರಿ ಗ್ರಾಮ ಏನಿದೆಯೋ ಅದರ ನಾವು ಇಲ್ಲಿಯ ಮೂಲ ವಾಸಿಗಳು. ಆದರೆ ಈ ಲಾಕ್ಡೌನ್ ಸ್ಟಾರ್ಟ್ ಆದಾಗಲಿಂದಲೂ ನಮ್ಮ ತಿಂಡ್ಲುಬಾಯಿಸ್ ಫೌಂಡೇಶನ್ಸ್ ಏನಿದೆಯೋ ಅದು ತುಂಬ ಜನಗಳಿಗೆ ಹೆಲ್ಪನ್ನು ಮಾಡಿ ಒಂದು ಸಹಾಯವನ್ನು ಮಾಡುತ್ತಾ ಬಂದಿದೆ. ಅದರಲ್ಲಿ ತುಂಬ ಇದೇನೆಂದರೆ ಎಲ್ಲ ಜನಗಳಿಗೂ ದಿನಸಿ ಕಿಟ್ಟು ಆಹಾರ ಕಿಟ್ ಏನಿದೆಯೋ ಅದನ್ನೆಲ್ಲ ಕೊಟ್ಕೊಳ್ತಾ ಬಂದು ಮತ್ತು ಈ ಸ್ಟಾರ್ಟ್ ಆದಾಗಲಿಂದಲೂ ಕೊಟ್ಕೊಬಂದು ಮತ್ತು ಅಂತ್ಯದವರೆಗೂ ಒಂದು ಊಟದ ವ್ಯವಸ್ಥೆ ಮಾಡಿದೆ. ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಮತ್ತು ಸಂಜೆ ಉಪಹಾರ ನೀಡುತ್ತಾ ಬಂದು ಈಗಲೂ ಮುಂದುವರ್ಸ್ಕೊಂಡ್ಬರ್ತಾ ಇದ್ದಾರೆ. ಮತ್ತು ಈ ಬಡ ಜನಗಳಿಗೇನಿದೆಯೋ ಅವರೆಲ್ಲರಿಗೂ ಅವರೆಲ್ಲರಿಗೂ ದಿನಸಿ ಕಿಟ್ಟು ಕೊಟ್ಟು ಮತ್ತು ಊಟನೂ ಕೊಟ್ಟು ವ್ಯವಸ್ಥೆ ಮಾಡಿ ನಮ್ಮ ಈ ತಿಂಡ್ಲು ಗ್ರಾಮದ ಒಂದು ಹೆಸರನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ. ನಮ್ಮ ತಿಂಡ್ಲುಬಾಯಿಸ್ ಫೌಂಡೇಶನ್ಸ್ ಏನಿದೆಯೋ ಅದರ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಸೇರಿ ಶ್ರಮಪಟ್ಟು ತುಂಬ ಕಷ್ಟಪಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಉಚಿತವಾಗಿ ಶಾಲೆಗಳಿಗೆ ಹೋಗಿ ಅಲ್ಲಿ ಪಠ್ಯಪುಸ್ತಕ ಮತ್ತು ಪೆನ್ನು ಬ್ಯಾಗು ಎಲ್ಲ ಕೊಟ್ಟು ವ್ಯವಸ್ಥೆ ಅದನ್ನು ಒಂದು ಸಹ ವ್ಯವಸ್ಥೆ ಮಾಡಿದೆ. ಮತ್ತು ಅದರಲ್ಲಿ ಏನಂದರೆ ತುಂಬ ಬಡ ಜನಗಳಿಗೆ ಈ ಔಷಧಿ ಕಿಟ್ಟು ಅದನ್ನು ಸಹ ಕೊಟ್ಟು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಸಹಾಯ ಮಾಡ್ತಾ ಬಂದು ಇವತ್ತು ಅದರ ಹೆಸರನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ. ಅದರಿಂದ ನಮ್ಮ ತಿಂಡ್ಲು ಫೌಂಡೇಶನ್ ಬಾಯ್ಸ್ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು ಏನಿದ್ದರೋ ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು. ಇದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ಜನಗಳ ಆಶೀರ್ವಾದ ಸಿಗಬೇಕು. ಮತ್ತು ಅದಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ಸಹಾಯ ಮಾಡಿದ್ದಾರೆ, ಅವರಿಗೂ ಸಹ ಈ ನಮ್ಮ ತಿಂಡ್ಲು ವೀರಭದ್ರ ಸ್ವಾಮಿ ಏನಿದೆಯೋ ಅದು ಅವರೆಲ್ಲರಿಗೂ ಆಯುಷ್ಯು ಮತ್ತು ಆರೋಗ್ಯವನ್ನು ಕೊಟ್ಟು
ಸುಖ ಸಂಸಾರದಿಂದ ಚೆನ್ನಾಗಿ ಬಾಳೆಂದು ಆಶೀರ್ವಾದ ಮಾಡಿದಿ. ಇಲ್ಲಿ ಮುಂದೆ ಮುಗಿಸ್ತೇನೆ. ಹಾಯ್, ನನ್ನ ಹೆಸರು ಹರೀಶ್ ಬಾಬು ಅಂತ. ನಾನು ತಿಂಡ್ಲು ಬಾಯ್ಸಲ್ಲಿ ಒಬ್ಬ ಸದಸ್ಯ, ಸಾಮಾನ್ಯ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೀನಿ. ಸುಮಾರು ಡೇ ಒನ್ನಿಂದ ಇದುವರೆಗೂ ನಿರಂತರವಾಗಿ ನಾವು ನಮ್ಮ ಸೇವೆಗಳನ್ನ ಮಾಡ್ಕೊಂಬರ್ತಿದ್ದೀವಿ. ಜನಗಳಿಗೋಸ್ಕರ ನಮ್ಮ ಕೈಲಾದಂಥ ಸೇವೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಕೆಲವೊಂದು ಯಾವುದು ರೀತಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಕೆಲವೊಂದು ನಿದರ್ಶನಗಳು ಸುಮ್ಮನೆ ಹೇಳಬಲ್ಲೆ. ಸುಮಾರು ಒಂದು ದಿನಕ್ಕೆ ನಾವು 3,000 ಊಟಗಳನ್ನು ನಾವು ಹಂಚೋದಕ್ಕೆ ನಾವು ಒಂದೊಂದು ಟೀಮ್ ಮಾಡಿಕೊಂಡು ಒಂದೊಂದು ಏರಿಯಾ ಅಂತ ಡಿವೈಡ್ ಮಾಡಿಕೊಂಡು ನಾನು ಮತ್ತು ನನ್ನ ಸ್ನೇಹಿತ ಆದ ಜಯಪ್ರಕಾಶ್ ಇಬ್ಬರು ಸೇರಿಕೊಂಡು ಸುಮಾರು 300 ಜನಕ್ಕೆ ಊಟ ಹಂಚೋದಕ್ಕೆ 2 ಹೊತ್ತಿಗೆ ನನಗೆ ಈ ಟೀಮು ಒಂದು ಕೆಲಸ ಕೊಟ್ಟಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಂಡ್ಲು ಬಾಯ್ಸ್ಗೆ ಮೊಟ್ಟ ಮೊದಲು ಬಾಯಿಗೆ ಹೇಳ ಇಷ್ಟಪಡ್ತೀನಿ. ಎರಡನೇದಾಗಿ ನಮ್ಮ ತಂದೆ ತಾಯಿ, ನನ್ನ ಕುಟುಂಬ ವರ್ಗದವರು ಮತ್ತು ನನ್ನ ಹೆಂಡತಿ ಇವರೆಲ್ಲರೂ ನನಗೆ ಪೂರ್ತಿ ಬೆಂಬಲ ಕೊಟ್ಟರು. ಇವರೆಲ್ಲ ಸಪೋರ್ಟ್ ಮಾಡಿ ಆಯಿತು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ತಾವು ಹೋಗಿ ಮಾಡಿ ಅಂತ ಹೇಳಿದ್ದಕ್ಕೆ ನಾವೂ ಈ ಗ್ರೂಪಲ್ಲಿ ಒಬ್ಬ ವ್ಯಕ್ತಿಯಾಗಿ ಅಂದರೆ ಒಬ್ಬ ಸದಸ್ಯನಾಗಿ ಮಾಡೋಕ್ಕೆ ತುಂಬ ಅನುಕೂಲ ಸಿಕ್ತು. ಆಮೇಲೆ ಒಂದು ಮಾನಸಿಕವಾಗಿ ಒಂದು ಎನರ್ಜಿ ಅನ್ನೋದು ಏನಿರುತ್ತೆ ಅದು ನಮಗೆ ಇಲ್ಲಿಂದ ದೊರೀತು. ಮನೆಯಿಂದ ನನ್ನ ಸ್ನೇಹಿತರುಗಳು ಪ್ರತಿಯೊಂದಕ್ಕೂ ನಮಗೆ ಸಹಾಯ ಮಾಡಿದ್ದಾರೆ. ಮೂರನೇದಾಗಿ ರೈತರಿಂದ ನಾವು ತರಕಾರಿನ ವಾರದಲ್ಲಿ 2 ಬಾರಿ ದೊಡ್ಡಬಳ್ಳಾಪುರದಿಂದ ರೈತರುಗಳಿಂದ ಟೊಮೊಟೊ ಪ್ರತಿಯೊಂದು ತರಕಾರಿಗಳನ್ನು ನಾನೇ ಖುದ್ದಾಗಿ ಹೋಗಿ ಪರ್ಚೇಸ್ ಮಾಡಿ ತೊಗೊಂಬಂದು ಇಲ್ಲಿ ಹಂಚೋದಕ್ಕೆ ನಮ್ಮ ಟೀಮ್ಗೆ ನಾನು ಕೆಲಸ ಮಾಡ್ತಿದ್ದೆ. ಮತ್ತು ನಾಲ್ಕನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣ ಬೈರೇಗೌಡರು ನಮ್ಮನ್ನು ಕರೆದು ಮೊದಲನೇ ಬಾರಿಗೆ ಒಂದು ಮಾತು ಹೇಳಿದರು. ಏನಂದರೆ ಯಾವುದೇ ಕಾರಣಕ್ಕೂ ರಾಜಕೀಯ ತರದಿರ, ಒಳ್ಳೆ ಕೆಲಸನ ನೀವು ಒಂದು ನಿಮ್ಮ ಕೈಲಾಗೋಂಥ ಸೇವೆಗಳನ್ನು ನೀವು ಮಾಡಿ ಯಾವುದೇ ಕಾರಣಕ್ಕೂ ರಾಜಕೀಯನ ಇದರಲ್ಲಿ ಬೆರೆಸಬೇಡಿ ಅಂತ ಹೇಳಿದರು. ಅದೇ ವಿಷಯವಾಗಿ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ರಾಜಕೀಯ ತರದಿರೆ ನಮ್ಮ ಗ್ರೂಪ್ ಇಲ್ಲಿವರೆಗೂ ಏಳಿಗೆ ಆಗೋದಕ್ಕೆ ಸಹಾಯ ಮಾಡಿರುವಂಥ ಕಾಣದೇ ಇರೋಂಥ ಪರೋಕ್ಷವಾಗಿ ಇರುವಂಥ ಸ್ನೇಹಿತರುಗಳು, ಪೊಲೀಸ್ ಅಧಿಕಾರಿಗಳು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, BBMP ಅವರು, ಇವರೆಲ್ಲರ ಸೇವೆಗಳು ಸಹಾಯಗಳು ನಾವು ಪಡ್ಕೊಂಡು ಪ್ರತಿಯೊಬ್ಬ ಕೋವಿಡ್ ಪೇಷಂಟ್ಸ್ಗಳನ್ನ ಕೂಡ ಹಾಸ್ಪಿಟಲೈಸ್ ಮಾಡಿಸಿ ಅವ್ರನ್ನ ವಾಪಸ್ ಬಂದು ಅವ್ರಿಗೆ ಏನೇನು ಸೌಕರ್ಯಗಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿತ್ತೋ ನಮ್ಮ ಸಂಘಟನೆಯಿಂದ ನಮ್ಮ ಟೀಮಿಂದ ಪ್ರತಿಯೊಂದು ಚಾಚಿತಪ್ಪದೆ ಮಾಡಿದ್ದೀವಿ. ಇದು ಸಹಾಯ ಮಾಡೋದಕ್ಕೆ ಮಾಡಿಕೊಟ್ಟಂಥ ತಿಂಡ್ಲು ಬಾಯ್ಸ್ಗೆ ನನ್ನ ಹೃತ್ಪೂರ್ವತ್ವದ ವಂದನೆಗಳು. ಮತ್ತು ಒಂದು ಒಳ್ಳೆ ಕೆಲಸ ತಿಂಡ್ಲು ಬಾಯ್ಸಿಂದ ನಡೆದಿದ್ದಂದರೆ ಈ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಟೈಮಲ್ಲಿ ನಾವೊಂದು ರೆಡ್ ಕ್ರಾಸ್ ಸಂಸ್ಥೆ ಹತ್ರ ಹೋಗಿ ಮಾತಾಡಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ರಿ. ಸುಮಾರು 300 ಯೂನಿಟ್ಸ್ 350 ಯೂನಿಟ್ಸ್ವರೆಗೂ ನಾವು ಕಲೆಕ್ಷನ್ ಮಾಡಿದ್ರಿ. ಆ ಮೂಮೆಂಟಲ್ಲಿ ಆ ಪ್ರತಿಯೊಬ್ಬ ಸದಸ್ಯರು ಬಂದು ಮತ್ತು ನಾವು ಕೇಳಿಕೊಂಡಾಗ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಸುತ್ತಮುತ್ತ ಇರುವಂಥ ಗ್ರಾಮಸ್ಥರು ಎಲ್ಲರೂ ಬಂದು ಆ ಬ್ಲಡ್ ಡೊನೇಟ್ ಮಾಡಿ ಸಮಯಕ್ಕೆ ಬೇಕಾಗಿರುವಂಥ ರೋಗಿಗಳಿಗೆ ತಲುಪಿಸುವಂಥ ಚಾಚು ತಪ್ಪದೆ ಪ್ರತಿಯೊಂದು ಕೆಲಸ ಕೂಡ ನಾವು ಮಾಡಿದ್ದೀವಿ. ಇದುವರೆಗೂ ಹಾಸ್ಪಿಟಲಲ್ಲಿ ಯಾರ್ಯಾರಿಗೆ ರಕ್ತ ಬೇಕು ಅಂತ ಫೋನ್ ಬಂದಿದೆಯೋ ಅವ್ರಿಗೆ ನಾವೇ ಖುದ್ದಾಗಿ ನಮ್ಮ ಸಂಘದ ವತಿಯಿಂದನೇ ದುಡ್ಡು ಖರ್ಚು ಮಾಡಿಕೊಂಡು ಅಂದರೆ ಬ್ಲಡ್ಸ್ನ ಯೂನಿಟ್ಸನ್ನ ತೊಗೊಂಡೋಗಿ ಹಾಸ್ಪಿಟಲ್ಗೆ ಹಾಸ್ಪಿಟಲೈಸ್ ಆಗಿರುವಂಥ ರೋಗಿ ಕಡೆಯವ್ರಿಗೆ ಅವ್ರ ಮನೆ ಬಾಗಿಲಿಗೆ ಅಂದರೆ ಹಾಸ್ಪಿಟಲ್ ಬಾಗಿಲಿಗೆ ತಲುಪಿಸ್ಬಿಟ್ಟು ಬಂದಿದ್ದೀವಿ. ಸುಮಾರು 320 ಯೂನಿಟ್ಸ್ ದಾನ ಮಾಡಿದಂಥ ಎಲ್ಲ ದಾನಿಗಳಿಗೂ ಮತ್ತು ತಿಂಡು ಗ್ರಾಮಸ್ಥರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಆ ರಕ್ತ ಬ್ಲಡ್ ಕ್ಯಾಂಪ್ನ ಸಕ್ಸಸ್ ಮಾಡಿಸಿದ ಕ್ರೆಡಿಟ್ ಎಲ್ಲರಿಗೂ ಹೋಗಲಿ, ಎಲ್ಲರಿಗೂ ಆಗಲಿ. ಮತ್ತು ಅದರಲ್ಲಿ ಪೊಲೀಸ್ ಕರ್ತವ್ಯ ನಿರ್ವಹಿಸಿದಂತಹ ಪೊಲೀಸ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತವನ್ನು ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಬಯಸುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್. ನಾವು ತಿಂಡ್ಲು ಗ್ರೂಪ್ನ ಒಬ್ಬ ಸದಸ್ಯ. ನಾವು ಲಾಕ್ಡೌನ್ ಟೈಮಲ್ಲಿ ಬಡ ನಿರಾಶ್ರಿತರಿಗೆ ಊಟ ಮತ್ತು ರೇಷನ್ ಕಿಟ್ ಎಲ್ಲ ಕೊಟ್ಟಿದ್ದೀರಿ. ಈಗಲೂ ಸಹ ಯಾರನ್ನ ಬಡವರಿದ್ದರೆ ಈಗಲೂ ರೇಷನ್ ಕಿಟ್ ಎಲ್ಲ ಕೊಡ್ತಾಯಿದ್ದೀರಿ. ಮತ್ತು ಪೇಷಂಟ್ಗಳನ್ನೆಲ್ಲ ಶಿಫ್ಟ್ ಮಾಡೋದು, ಆಂಬ್ಯುಲೆನ್ಸ್ ಇದು ಅಡ್ಜಸ್ಟ್ ಮಾಡಿಕೊಡೋದು ಎಲ್ಲ, ಹೀಗೆ ಮೆಡಿಕಲ್ ಚೆಕಪ್ ಮತ್ತು ಕೊರೋನಾ ಟೆಸ್ಟ್ ಎಲ್ಲ ಮಾಡಿಸ್ತಿದ್ದೀರಿ. ಇದರಲ್ಲಿ ನಾನು ನಮ್ಮ ತಿಂಡ್ಲು ಬಾಯ್ಸ್ ಎಲ್ಲರೂ ಸದಸ್ಯರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಒಂದು 5,000 ಜನಕ್ಕೆ ರೇಷನ್ ಕಿಟ್ ಎಲ್ಲ ಕೊಟ್ಟಿದ್ದೀರಿ. ಈಗಲೂ ಸಹ ಜಾಸ್ತಿ ಜನಕ್ಕೆ ಕೆಲಸ ಇಲ್ಲಾಂದರೆ ಅವ್ರಿಗೆಲ್ಲ ಸಹಾಯ ಮಾಡಿ ಕೊಡ್ತಿದ್ದಾರೆ. ಹೀಗೆ ಜನ ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮ ತಿಂಡ್ಲಿಗೆ ಒಳ್ಳೆ ಹೆಸರು ಬರೋಣ, ಒಳ್ಳೆ ಹೆಸರು ಕೊಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೀರಿ. ಹಲೋ, ನಮಸ್ತೆ. ನನ್ನ ಹೆಸರು ವೆಂಕಟೇಶ್ ಅಂತ, ತಿಂಡ್ಲು ನಿವಾಸಿ. ನಮ್ಮ ಈ ತಿಂಡ್ಲು ಬಾಯ್ಸ್ ಏನು ನೀವು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಒಂದು ಮಾನವತೆ ದೃಷ್ಟಿಯಿಂದ ಎಲ್ಲರೂ ಒಂದು ಕೋವಿಡ್ಗಾಗಲಿ ಇನ್ನೊಂದಿಗಾಗಲಿ ಸ್ಪಂದಿಸಿರೋದು, ಒಂದು ಒಳ್ಳೆ ಮನುಷ್ಯತ್ವದಿಂದ ಎಲ್ಲರೂ ಒಂದು ಒಳ್ಳೆ ಕಾರ್ಯ, ಒಂದು ಒಳ್ಳೆ ಕೆಲಸ
ಅನ್ನೋದು ಎಲ್ಲ ಮುಂದೆ ಬಂದು ಒಂದು ಜನಸೇವೆ. ಮನುಷ್ಯ ಮನುಷ್ಯತ್ವ ಬಿಟ್ಟು ಇವತ್ತು ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಮೆರೀತಾರೆ. ಮನುಷ್ಯ ಮನುಷ್ಯತ್ವಾಗಿ ಇರಬೇಕು ಅನ್ನೋದೊಂದು ತಿಂಡ್ಲು ಬಾಯ್ಸ್ ಒಂದು ಆದರ್ಶ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಮಗೂ ಒಂಥರ ಎಲ್ಲೋ ಮನಸ್ಸಿಗೆ ಭಾರಿ ನೋವಾಗೋದು, ಏನು ಈ ಥರ ಆಗೋಯ್ತಲ್ಲ ಕೋವಿಡ್, ಈ ಥರ ಯಾವತ್ತೂ ಈ ಕನಸಲ್ಲೂ ನೆನೆಸ್ಕೊಳಕ್ಕಾಗಲ್ಲ ಈ ಥರ ಕಾಯಿಲೆ ಈ ಥರ ಬರುತ್ತೆ ಜನಗಳಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು ತುಂಬ ಒಂಥರ ಖುಷಿಯಾಗಿ ಇತ್ತು. ಸ್ವಲ್ಪ ಬೇಜಾರ ಈ ಥರ ಆಗೋಯ್ತಲ್ಲ, ಈ ಥರ ಬಂದು ಊಟ ಕೊಡೋಂಗೆ ಆಗೋಯ್ತಲ್ಲ, ಎಲ್ಲರೂ ತಿನ್ಕೊಂಡು ಎಲ್ಲರೂ ಚೆನ್ನಾಗಿ ನೆಮ್ಮದಿಗೆ ಇರ್ತಿದ್ದಿಲ್ಲ, ಕೆಲಸ ಆಯಿತು, ದುಡಿಮೆ ಆಯಿತು, ನಿದ್ದೆ ಆಯಿತು ಅನ್ನೋ ಥರ ಇರ್ತಿದ್ರು. ಈ ಥರ ಹೋಗಿ ಕೊಡೋವು ಒಂದು ಸ್ವಲ್ಪ ಮುಜುಗರ ಆಗೋದು. ಬಟ್ ತುಂಬ ಚೆನ್ನಾಗಿ ಎಲ್ಲರೂ ಹುಡುಗರು ಕೋಪ್ರೇಟಿಂದ ಟೈಮಿಂಗ್ಸ್ ಎಲ್ಲ ಬಿಟ್ಟು, ನಿದ್ದೆ ಬಿಟ್ಟು, ಕೆಲಸ ಬಿಟ್ಟು, ಎಲ್ಲರೂ ಒಮ್ಮತವಾಗಿ ಎಲ್ಲರೂ ಚೆನ್ನಾಗಿ ಸ್ಪಂದಿಸಿ ಎಲ್ಲರೂ ಊಟ ಚೆನ್ನಾಗಿ ತಲುಪಿಸಿದ್ದೀರಿ ಎಲ್ಲ ಕಡೆ. ಅವ್ರ ಮುಖ ಪಾಪ ತುಂಬ ಬಡವರು, ಯಾಕಂದರೆ ಡೈಲಿ ಕೂಲಿ ಕಾರ್ಮಿಕರು, ಅವರು ವಾರಕ್ಕೆ ತಿಂಗ್ಳಿಗೆ ಪೇಮೆಂಟ್ಗೆ ಕೆಲಸ ಮಾಡೋರು, ಯಾಕಂದರೆ ಗುಡಿಸ್ಲು ಅದು ಇದು ಶೆಡ್ಡಲ್ಲಿ ಪಾಪ ಇರೋರು, ಅವ್ರಿಗೆ ಊಟ ದುಡಿಮೆ ಏನಂದ ನಾವೇನಿಗೆ ಮಾಡ್ತೀರಿ, ದುಡಿಮೆ ಊಟ ಬಟ್ಟೆ ಅಷ್ಟೇ ಅಲ್ವಾ. ಹಂಗಾಗಿ ಭಾರಿ ನೋವಿಂದ ನೋಡ್ತಾ ಇದ್ರಿ ಅವ್ರನ್ನ. ಅವ್ರು ನೋಡಿದ್ರೆ ಬೇಜಾರಾಗೋದು, ಕೆಲಸ ಇಲ್ಲ, ದುಡ್ಡಿಲ್ಲ, ಊಟ ಕೊಟ್ಟರೆ ಸಾಕು ಸ್ವಾಮಿ, ತಿಂದು ಮಲಗ್ತೀರಿ ಅನ್ನೋ ಒಂದು ಫೀಲಿಂಗಲ್ಲಿ ಹೋಗ್ಬಿಟ್ಟಿದ್ರು ಅವರು. ಒಳ್ಳೆ ಒಳ್ಳೆ ದೇವ್ರ ಶಕ್ತಿ ಕೊಟ್ಟು ಭಗವಂತ ಎಲ್ಲರೂ ನಮ್ಮ ಕೈಯಿಂದ ಆಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ಸಹಾಯ ತೊಗೊಂಡು ಹೆಲ್ಪ್ ತೊಗೊಂಡು ನಾವಿನ್ನೂ ಹಾಕಿ ಇನ್ನೂ ಹುಡುಗರು ಒಮ್ಮತವಾಗಿ ಎಲ್ಲರೂ ಚೆನ್ನಾಗಿದೆ ಥರ ಒಂದು ಮಾನಸ ಮನುಷ್ಯ ಮಾನವ ದೃಷ್ಟಿಯಿಂದ ಮನಸ್ಥಿತಿ ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿ ಸ್ಪಂದಿಸಬೇಕು ಅದಕ್ಕೆ ಸದಾ ತಿಂಡ್ಲು ಬಾಯ್ಸ್ ಇರುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ನನ್ನ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು, ನಮ್ಮ ತಿಂಡ್ಲು ಬಾಯ್ಸ್ ಹುಡುಗರಲ್ಲಿ ನಾನು ಒಬ್ಬ ಸದಸ್ಯ. ಸುಮಾರು ಏನೇನಂದರೆ 2,000-3,000 ಜನ ಊಟ ಕೊಡ್ತಾಯಿದ್ರು, ಸುಮಾರು ಜನ ಬಡವ್ರು ರೇಷನ್ ಕೊಟ್ಟಿದ್ದಾರೆ. ಮಿಸ್ಸಸ್ ಅವರೆಲ್ಲ ಹೋಗಿ ಅವ್ರ ಗ್ರೂಪ್ ಜೊತೆಲಿ ಹೋಗಿ ಹೆಣ್ಮಕ್ಳಿಗೆಲ್ಲ ಸೀಮಂತ ಅವೆಲ್ಲ ಮಾಡಿದ್ದಾರೆ, ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸ್ಟಾರ್ಟಿಂಗು ನಾವು ತಿಂಡ್ಲು ಬಾಯ್ಸ್ ಹುಡುಗರು ಮಾಡಿದ್ದು ಅಲ್ಲೇ ಅಡುಗೆ ಮಾಡಿ ಬಾಕ್ಸ್ಗಳಿಗೆ ತಗೊಂಡೋಗಿ ಕೊಡ್ತಾಯಿದ್ರಿ. ಆಮೇಲೆ ಪಾಕೆಟ್ಗಳು ಅವರು ಪಾಕೆಟ್ಗಳು ಸಿಸ್ಟಮ್ ಮಾಡಿಕೊಡೋಕ್ಕಿಡಿದ್ರು. ಆಮೇಲೆ ಇದ್ಕೊಂಡು ಪೊಲೀಸ್ ಕಡೆ ಸರೌಂಡಿಂಗ್ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ತಿಂಡ್ಲು ಬಾಯ್ಸ್ ಹುಡುಗರು ಊಟ ಕೊಡ್ತಾಯಿದ್ದಿದ್ದು. ಆಂಬ್ಯುಲೆನ್ಸ್ ಅವರೆಲ್ಲ ಕರೆದ್ಬಿಟ್ಟು ಗಾಂಧಿ ಜಯಂತಿ ದಿವಸ ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆಲ್ಲರೂ ಸನ್ಮಾನ ಮಾಡಿದ್ದಾರೆ. ಬಡವ್ರಿಗೆ ಹಂಗೆ ಸಣ್ಣ ಪುಟ್ಟ ಹೆಲ್ಪು ನಮ್ಮ ಕೈಯಲ್ಲ ಆಗಿದ್ದು. ಕಷ್ಟಾಗಿರೋರು ಮನೆ ಬೇರೆ ಎಲ್ಲಾರೋ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು ಸೆಕ್ಯೂರಿಟಿ ನಮ್ಮ ನೇತ್ರಾವತಿ ಬಾರ ಆನಂದ್ ಅವರು ಕಲೆಕ್ಷನ್ ಮಾಡಿ 25,000 ರೂಪಾಯಿ ಆಯ್ತು ಆಂಬ್ಯುಲೆನ್ಸ್ಗೆ, ಅವ್ರವ್ರಿಗೆ ಹಾಕಿ ಕಳಿಸಿದ್ರು ಪಾಡಿ. ಹಾಯ್, ನನ್ನ ಹೆಸರು ರಾಜ್ ಕಿರಣ್ ಅಂತ. ನಾನು ತಿಂಡ್ಲು ಬಾಯ್ಸ್ನಲ್ಲಿ ಒಬ್ಬನು ಸದಸ್ಯನವಾಗಿ ಲಾಕ್ಡೌನ್ ಸ್ಟಾರ್ಟ್ ಆದಾಗ ಎಲ್ಲರೂ ನಮ್ಮ ಬ್ರದರ್ಸ್ನನ್ನು ನಾನು ನೋಡಿಕೊಂಡು ಅವಾಗ ನನಗೂ ಒಂದು ಧೈರ್ಯ ಅನ್ನೋದು ಬಂತು, ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಅನ್ನೋದು ಬಂತು. ಆವಾಗ ಗ್ರೂಪಲ್ಲಿ ತಿಂಡ್ಲು ಬಾಯ್ಸ್ ಗ್ರೂಪಲ್ಲಿ ಎಲ್ಲರೂ ಮಾತಾಡಿಕೊಂಡು ಲಾಕ್ಡೌನ್ ಆದಾಗ ಒಂದು ಸುಮಾರು ಮಾರ್ನಿಂಗ್ ಆ್ಯಂಡ್ ಮಧ್ಯಾಹ್ನ ಆಫ್ಟರ್ನೂನು ಎರಡು ಟೈಮ್ ಊಟವನ್ನು ಅನ್ನಿಸ್ತಾ ಇದ್ದೀವಿ. ಸುಮಾರು ಏರಿಯಾಗಳು ಡಿವೈಡ್ ಡಿವೈಡ್ ಮಾಡಿಕೊಂಡು ಇಬ್ಬರಿಬ್ಬರು ಅದರಲ್ಲಿ ನಾನು ಮತ್ತು ನನ್ನ ಕಸಿನ್ ಇದ್ದರು. ನಮಗೊಂದು ಸರ್ಟನ್ ಏರಿಯಾ ಕೊಟ್ಟಿದ್ದರು. ನನ್ನ ಸರ್ಟನ್ ಏರಿಯಾದಲ್ಲಿ ನಾನು ತುಂಬ ಜನಗಳು ನೋಡಿದೆ ಊಟಕ್ಕೋಸ್ಕರ, ಈ ಲಾಕ್ಡೌನ್ ಇದಾದಾಗಿಂದ ಕೆಲಸ ಇಲ್ಲ, ಏನೂ ಇಲ್ಲ ಅವರಿಗೆ, ಊಟಕ್ಕೋಸ್ಕರ ಹೋದ ತಕ್ಷಣ ನಮಗೋಸ್ಕರ ಕಾಯ್ತಾ ಇದ್ದರು ಅವರು. ಆ ಟೈಮಲ್ಲಿ ನಾನು ಊಟ ಕೊಡಬೇಕಾದ್ರೆ ನನಗೆ ಅಪ್ಪ ಊಟಕ್ಕೆ ಇಷ್ಟೊಂದು ತೊಂದರೆ ಇದೆ ಜೀವನದಲ್ಲಿ, ಈ ಥರ ಏನಾದರೂ ಒಂದು ಸಮಸ್ಯೆ ಈ ಥರ ರೋಗವನ್ನು ನಮ್ಮ ದೇಶದಲ್ಲಿ ಅಂಟ್ಕೊಂಬಿಟ್ರೆ ಈ ಥರ ಆಗುತ್ತೆ ಅಂತೇಳಿ ಅವತ್ತೆ ನನ್ನ ಲೈಫಲ್ಲಿ ಕಲ್ತಿದ್ದು. ನೋಡಿದು ಅನ್ನಕ್ಕೆ ಒಂದು ಇಷ್ಟೊಂದು ಪ್ರಾಮಾಣಿಕವಾಗಿ ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಅವತ್ತೆ ನಾನು ಕಲ್ತಿದ್ದು. ಮತ್ತು ಇನ್ನೊಂದು, ನಮ್ಮ ತಿಂಡು ಬಾಯ್ಸ್ ಅನ್ನೋದು ನಮ್ಮ ಸಂಸ್ಥೆಯಲ್ಲಿ ನಾವು ಕೋವಿಡ್ ಪೇಷಂಟ್ಸ್ ಆಗಲಿ ಯಾವುದೇ ಆಗಲಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀವಿ, ಟೀಮ್ ವರ್ಕ್ ಆಗಿ ಮಾಡಿದ್ದೀವಿ. ಲೈವ್ ಆಗಿ ಕೆಲವೊಬ್ಬರು ಮುಂದೆ ಆಕ್ಸಿಜನ್ ಇಲ್ದೇ 4-5 ಜನ ಎಕ್ಸ್ಪೈರ್ಡ್ ಆಗಿದ್ದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಇದೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಮುಂದೆ ನಾವು ನಮ್ಮ ತಿಂಡ್ಲು ಬಾಯ್ಸ್ ಫೌಂಡೇಶನನ್ನು ಇನ್ನು ಫ್ಯೂಚರ್ ಆಗಿ ಚೆನ್ನಾಗಿ ಬೆಳೆಸ್ಕೊಂಡು ಸೋಷಲಲ್ಲಿ ಒಂದು ಒಳ್ಳೆಯ ಹೆಸರು ತರಬೇಕಂತ ಹೇಳ್ಬಿಟ್ಟು ನಮ್ಮದೊಂದು ಅಚೀವ್ಮೆಂಟ್ಸ್ ಇದೆ. ಮೈ ನೇಮ್ ಇಸ್ ಅರುಣ್. ಸೊ ಐ ಆಮ್ ಪಾರ್ಟ್ ಆಫ್ ತಿಂಡ್ಲು ಗ್ರೂಪ್ ಆ್ಯಂಡ್ during the lockdown that is when I came to know about this Tinlu group, and when I saw them working helping out the poor people here, looking after them medically as well as the food, then whatever is necessary as well as any medical attention during the lockdown, because there was no much movement, people were scared, and what they worked with for our people in our locality was a great thing, and I appreciate it
And I also felt that I want to be a part of this group and do something for the society, in fact. We're being here for such a long time. And if you don't give it to the society, I don't think so. That is not a right part on our culture. So, and where in this century where we don't see much of help around, but Tindlu group boys have done so much, say about for the poor people who didn't have food, then the people who didn't have money to pay for their medical bills, that they have helped. And moreover, for especially the greatest thing what they did was there were a lot of ladies who were pregnant in our society here where we stay. And we didn't have any medical attention because everybody were concentrated on COVID. But our Tindlu boys took an initiative to bring in doctors and nurses to have them checked, plus for the food, plus for their nutritions, what is required, and they took care of them as a family, in fact. So the future of our Tindlu group, what I would conclude here is, I want everybody to work the way it was, and also I would like to give a message to society, in fact, in this opportunity, that we have a human inside, and what we see others also, we have to see in that way. And if they need, we can help. Nothing much, what you can. That's all I would say. And Tindlu boys, superb. Super work. Thank you. ನನ್ನ ಹೆಸರು ಅರುಣ್ ಕೆ ಆರ್ ಅಂತ. ನಾನು ಒಬ್ಬ ತಿಂಡ್ಲು ಬಾಯ್ ಸದಸ್ಯನಾಗಿದೆ. ಮೊದಲು ನನಗೆ ಗೊತ್ತಿರಲಿಲ್ಲ ಏನೇನು ಮಾಡ್ತಾಯಿದ್ದಾರೆ ಇವರು ಅಂತ. ಭಾಳ ದಿವಸ ಆದಮೇಲೆ ಅವ್ರು ನೋಡಿದ್ಮೇಲೆ ತಿಳ್ಕೊಂಡೆ ಏನೇನು ಮಾಡ್ತಿದ್ದಾರಂತ. ಸೊ ಎವ್ರಿಡೇ ಬೆಳಗ್ಗೆ ಸಂಜೆ ನಾವು 1200 ಜನದವರೆಗೂ ಫುಡ್ ಪಾರ್ಸೆಲ್ಸ್ ಬರ್ತಿತ್ತು, ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ವಿ. ಪ್ರತಿ ಅಂದರೆ ಈಗ ಸ್ಲಮ್ಮು ಮತ್ತು ವಲಸೆ ಬಂದಿರೋಂಥ ಕಾರ್ಮಿಕರಿಗೆ ಹಾಗೂ ಮಕ್ಕಳಿಗೆ ಊಟ ತಲುಪಿಸ್ತಾ ಇದ್ವಿ. ಹಾಗೆ ಏನು ಮಾಡ್ತಾಯಿದ್ದೆ, ಇದನ್ನು ಮಾಡ್ತಾ ಮಾಡ್ತಾ ಒಂದು ಸುಮಾರು ಜನಕ್ಕೆ ನಾನು ಇನ್ಫಾರ್ಮ್ ಮಾಡಿದೆ ಈ ಥರ ಮಾಡಿತಾ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ ಅಂತ ಕಾರ್ಯಗಳನ್ನ. ಸೊ ಆಗ ನನಗೆ ಹೊರದೇಶದಿಂದ ಕೂಡ ಫ್ರೆಂಡ್ಸು ಹಣ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಅದರಿಂದ ನಾನು ಕೂಡ ಅಕ್ಕಿ ಬೇಳೆ ಎಣ್ಣೆ ಇದೆಲ್ಲ ಡೊನೇಟ್ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಫ್ರೆಂಡ್ಸ್ ಹೂ ಟ್ರಾನ್ಸ್ಫರ್ ದೇರ್ ಫಂಡ್ಸ್ ಇನ್ ಟರ್ಮ್ಸ್ ಆಫ್ ಟ್ರಸ್ಟಿಂಗ್ ಫಾರ್ ದಿಸ್ ಆ್ಯಕ್ಟಿವಿಟಿ. ಸೊ ಭಾಳ ಅನುಕೂಲ ಆಯಿತು. ಸೊ ಅದರಿಂದ ಭಾಳ ಅನುಕೂಲ ಆಯಿತು. ಹಾಗೂ ನಮಗೂ ಒಂದು ಸಮಾಜದಲ್ಲಿ ಯಾವ್ಯಾವ ರೀತಿ ಜನ ಇರ್ತಾರೆ, ಯಾವ್ಯಾವ ಥರ ಕಷ್ಟಗಳಿರುತ್ತೆ ಅನ್ನೋದು ನೋಡಿ ಭಾಳ ಆಶ್ಚರ್ಯ ಆಗಿತ್ತು. ಭಾಳ ಖುಷಿನೂ ಆಯಿತು. ಆಮೇಲೆ ನಮ್ಮ ಕೈಯಿಂದ ಏನಾದ್ರು ಒಂದು ಸ್ವಲ್ಪ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಅವಕಾಶ ಕೊಟ್ರಲ್ಲ ಎಲ್ಲರೂ ಸೇರಿ, ಈ ಥರ ಒಂದು ಸಂಘ ಇದೆಯಲ್ಲ ಅಂದ್ಬಿಟ್ಟು ಭಾಳ ಖುಷಿ ಆಯಿತು. ವೆರಿ ಸಿಂಪಲ್, ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಭಾರತದವರೇ. ಆ್ಯಕ್ಚುಲಿ ಹೊರಗಡೆ ಇದ್ದಾರೆ, ಕತಾರಲ್ಲಿದ್ದಾರೆ, ಯು ಎಸ್ ಅಲ್ಲಿದ್ದಾರೆ, ಮಲೇಷ್ಯಾಲಿದ್ದಾರೆ, ಪ್ಲಸ್ ದುಬೈಲೂ ಇದ್ದಾರೆ. ಸೊ ಯು ಕೆಲಿ ಇರೋರು ಒಬ್ರು ಇದ್ದಾರೆ. ಸೊ ಅವ್ರಿಗೆಲ್ಲ ನಾನು ಡೈಲಿ ಏನೇನು ಮಾಡ್ತಿದ್ವಿ ಅನ್ನೋದು ಫೋಟೋಸ್ ಆಗ್ತದೆ. ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಮೈಗ್ರೆಂಟ್ ಲೇಬರ್ಸ್ ಇರ್ತಾರಲ್ಲ, ಈ ಲೇಡೀಸು ಅವರೆಲ್ಲ ಊಟ ಕೊಡೋದನ್ನು ನಾವು ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ತೊಗೊಂಡಿಲ್ಲ. ಸೊ ಇದು ಕಾರ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡು ಅದನ್ನು ಒಂದು 4 ಜನಕ್ಕೆ ತಲುಪಿಸ್ದೆ. ಸೊ ಅವರಿಂದ ಹಣ ಸಂಗ್ರಹ ಮಾಡೋಕ್ಕೆ ಅನುಕೂಲ ಆಯಿತು. ಓಕೆ, ಈಗ ಏನು ಮಾಡ್ತಿದ್ದೀವಿ ಅಂದರೆ ಈಗ ಪ್ಲಾಸ್ಮಾ ಬ್ಲಡ್ಗೆ ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ, ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಇಂಡಿವಿಜುವಲಾಗಿ ಮಾಡ್ತಾಯಿದ್ದೀನಿ. ಸಾಕಷ್ಟು ಜನದಿಂದ ಫೋನು ಬರ್ತಾಯಿದೆ, ನಾನು ಫೋನ್ ಮಾಡ್ತಾಯಿದ್ದೀನಿ. ಬೆಡ್ಸ್ ಖಾಲಿ ಇಲ್ಲ, ಬೆಡ್ಸ್ ಬೇಕು ಅಲ್ಲಿ ಇಲ್ಲಿ ಅಂತ. ಸೊ ಒಂದಿಬ್ಬರು ಮೂವರಿಗೆ ಹಾಸ್ಪಿಟಲೈಸ್ ಮಾಡ್ಸೋಕ್ಕೆ ಹೆಲ್ಪ್ ಮಾಡಿದ್ದೆ. ಹಾಗೂ ಪ್ಲಾಸ್ಮಾ ಬ್ಲಡ್ ಮತ್ತು ಈಗ ಇದರಿಂದ ಏನಾಗಿದೆ ಅಂದರೆ ಕೊರೋನಾಯಿಂದ ಬೇರೆ ಥರದ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗ್ಬಿಡಿದೆ. ಈಗ ಸ್ಟ್ರೋಕ್ ಆಗೋದು ಮತ್ತು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರೋರಿಗೆ ಬೇಗ ಬರೋದು, ಶುಗರ್ ಇರೋರಿಗೆ ಬೇಗ ಬರೋದು ಆಗ್ತಾಯಿದೆ. ಸೊ ಅವ್ರಿಗೆಲ್ಲ ಯಾರ್ಯಾರು ಇದ್ದರೂ ಬೇಸಿಕಲಿ ನಮ್ಮ ಟಚಲ್ಲಿ ಗೊತ್ತಿರೋರಿಗೆ ಸ್ವಲ್ಪ ಕೇರ್ಫುಲ್ಲಾಗಿರೋಕ್ಕೆ ಹೇಳ್ತಾ ಇದ್ದೀವಿ. ಪ್ಲಸ್ ಇವಾಗ ಏನಂದರೆ ಹಾಸ್ಪಿಟಲ್ ಬೆಡ್ಸ್ ಇದೆಯಾ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಎನ್ಕ್ವೈರಿ ಬಂದಾಗ ಅದನ್ನು ಆದಷ್ಟು ನಮ್ಮ ಕೆಲೇನಾತಾಸ್ ಮಾಡ್ತಾಯಿದ್ದೀನಿ. ಹಾಯ್, ನನ್ನ ಹೆಸರು ನರೇಂದ್ರ ಬಾಬುಟಿ. ನಾನು ತಿಂಡ್ಲು ಬಾಯ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ತಿಂಡ್ಲು ಬಾಯ್ಸು ಊಟ ಹಂಚಿದ್ದಾರೆ ಮತ್ತು ಕೊರೋನಾ ಪೇಷೆಂಟ್ಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ, ಹಾಸ್ಪಿಟಲ್ ವ್ಯವಸ್ಥೆ ಮಾಡಿದ್ದಾರೆ, ಅವ್ರಿಗೆ ಫ್ಯಾಮ್ಲಿಗೆ ಟೇಕ್ ಕೇರ್ ಮಾಡಿದ್ದಾರೆ, ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಊಟಕ್ಕೆ ದವಸ ಧಾನ್ಯ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ತಿಂಡ್ಲು ಅಲ್ಲಿರೋ ಎಲ್ಲ ಲೇಬರ್ಗೂ ಲೇಬರ್ ಕಾರ್ಡ್ ಮಾಡಿಕೊಟ್ಟಿದ್ವಿ, ಮತ್ತು ಅದು ಅವ್ರಿಗೆ BMTC ಬಸ್ ಪಾಸ್ 1 ಇಯರ್ದು ಫ್ರೀಯಾಗಿ ಮಾಡಿಸಿದ್ದೀವಿ. ಅದೆಲ್ಲನೂ ತಿಂಡ್ಲು ಬಾಯ್ಸ್ ಕಡೆಯಿಂದನೇ ಮಾಡಿರೋದು. ನಾನು ಲೇಬರ್ ಕಾರ್ಡು ಮತ್ತು BMTC ಬಸ್ ಪಾಸ್ಗೆ ಆಗಿ ವರ್ಕ್ ಮಾಡಿದ್ದೀನಿ. ಆ ಪರಿಸ್ಥಿತಿ ಊಟ ಇಲ್ಲದೆ ಆ ಪರಿಸ್ಥಿತಿಯಲ್ಲಿ ಅವಾಗ ಯಾರಿಗೂ ಕೆಲಸ ಇರಲಿಲ್ಲ, ಸಂಪಾದನೆ ಇರಲಿಲ್ಲ, ಅಂಗಡಿಗಳೇ ತೆಗೆದಿರಲಿಲ್ಲ, ಊಟ ಹೋಟ್ಲುಗಳಿರಲಿಲ್ಲ, ಕೆಲವರು ಬ್ಯಾಚುಲರ್ಸ್ ಇದ್ದರು ಅವ್ರಿಗೆ ಊಟ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಇರಲಿಲ್ಲ. ಆ ಟೈಮಲ್ಲೆಲ್ಲ ತಿಂಡ್ಲು ಬಾಯ್ಸ್ ಕಡೆಯಿಂದ ಫುಲ್
ಅವ್ರಿಗೆ ಊಟ ಕೊಟ್ಟಿದ್ದಕ್ಕೆ ಫುಲ್ ಸಂತೋಷಪಟ್ಟಿದ್ದಾರೆ. ಏನೇ ದುಡಿದ್ರೂ ಊಟಕ್ಕೋಸ್ಕರ ಅಲ್ಲ, ಆವಾಗ ಫುಲ್ ಖುಷಿಪಟ್ಟಿದ್ದಾರೆ ಎಲ್ಲರೂ. ಇದನ್ನು ಹಿಂಗೆ ಕಂಟಿನ್ಯೂ ಮಾಡಬೇಕು ಮತ್ತು ನೀಡಿ ಪೀಪಲ್ಗೆ ಹೆಲ್ಪ್ ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ರಘು ಅಂತ. ನಾನು ತಿಂಡ್ಲು ಗ್ರೂಪಲ್ಲಿ ನಾನು ಒಬ್ಬ ಸದಸ್ಯ. ಲಾಕ್ಡೌನ್ ಟೈಮಲ್ಲಿ ಮೂರು ತಿಂಗಳಿಂದಗಡೆ ಜನ ಊಟ ಇಲ್ಲದೆ ನೀರಿಲ್ಲದೆ ಏನೂ ಇಲ್ಲದೆ ಇದು ಮಾಡ್ತಾಯಿದ್ದಾಗ ತಿಂಡ್ಲು ಗ್ರೂಪಿಂದ ನಮ್ಮ ಕೈಲಾದಷ್ಟು ಸಹಾಯ, ಅಕ್ಕಿ ಆಗಲಿ ಅವ್ರ ಬಟ್ಟೆ ಆಗಲಿ, ನಮ್ಮ ಕೈಲಾಗಿ ಸಹಾಯವನ್ನು ಮಾಡಿದಿರಿ. ಜನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಮುಂದಕ್ಕೆ ಒಳ್ಳೆಯ ಕಾರ್ಯಗಳು ಮಾಡಬೇಕು ಅಂತ ಕೇಳ್ಕೊತೀನಿ. ವಸಂತ್ ಕುಮಾರ್ ಅಂತ, ನಾವು ಆಟೋ ಡ್ರೈವರು, ತಿಂಡ್ಲು ತಿಂಡ್ಲು ಗ್ರೂಪ್ಸಲ್ಲಿ ಇದ್ದೀರಿ. ನಾವು ಲಾಕ್ಡೌನ್ ಟೈಮಲ್ಲಿ ಅಷ್ಟುವರ್ಗ ಊಟ ತಿಂಡಿ ಬಟ್ಟೆ ರೇಷನ್ನು ಎಲ್ಲ ಕೊಟ್ಟಿದ್ದೀರಿ. ಇನ್ನೂ ಮುಂದೆ ಹಂಗೆ ಮಾಡ್ಕೊಂಡು ಹೋಗ್ತೀರಿ. ಆಂಬ್ಯುಲೆನ್ಸ್ ವ್ಯವಸ್ಥೆ, ಹಾಸ್ಪಿಟ್ಲ್ ವ್ಯವಸ್ಥೆ, ಅವ್ರಿಗೇನು ಸೌಕರ್ಯ ಬೇಕೋ ಬಡವ್ರಿಗೆ ಅದಕ್ಕೆಲ್ಲ ನಾವು ಮಾಡಿಕೊಟ್ಟಿದ್ದೀರಿ. ಇನ್ನು ಮುಂದೆ ಅದೇ ಥರ ನಡ್ಕೊಂಡು ಹೋಗ್ತೀರಿ. ಆಂಬ್ಯುಲೆನ್ಸ್ ವ್ಯವಸ್ಥೆ ಅಂದರೆ ಅವ್ರ ಪೇಷಂಟ್ ಯಾರನ್ನ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ನಮ್ಮ ಕಾಲೇಜ್ ಇಮ್ಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ತರಿಸೋದು, ಕಳಿಸೋದು, ತಿರ್ಗಿ ಎಲ್ಲನ ಯಾರನ್ನ ಮೈಗುಚ್ಚಲ್ದ್ರೆ ನಾವು ಆಟೋದಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡೋದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಇನ್ನು ನಮ್ಮ ತಿಂಡ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿದೆ, ಅದು ಬಂಸವ್ರಿಗೆ ಸೇರಿದೆ ಅಂತ ನಾವು ಅಲ್ಲಿ ಕೆನರಾ ಬ್ಯಾಂಕು ಅಲ್ಲಿ ಕರ್ಕೊಂಡೋಗೋದು. ಪ್ರೆಗ್ನೆಂಟ್ ಹೆಂಗಸ್ರನ್ನ ಅವ್ರನ್ನ ಇವ್ರನ್ನ ನಾವು ಆಟೋ ಓಡಿಸ್ತೀರಿ ತಿಂಡ್ಲು ಸರ್ಕಲಲ್ಲಿ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಇಲ್ಲ ಸರ್ ಸರ್ ನಮ್ಮ ವ್ಯವಸ್ಥೆ ತುಂಬ ಇದಾಗಿತ್ತು, ಪರವಾಗಿಲ್ಲ. ಆದರೂ ನಾವು ನಡ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲರೂ ಇದ್ದಮ್ ತಿಂಡ್ಲು ಬಾಯ್ಸ್ ಮೇಲೆ ಹಾಕೋಕ್ಕಾಗಲ್ಲ. ನಮ್ಮ ಕೈಲಾದಷ್ಟು ನಾವು ಅಲ್ಲಿ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆ ಆಟೋದಲ್ಲಿ ಹೋಗ್ತಾಯಿದ್ರಿ, ಒಂದು ಸ್ವಲ್ಪ ಸಂಪಾದನೆಯನ್ನು ಮಾಡ್ಕೊಂತ ಇದ್ರಿ. ನಮ್ಮ ಪರಿಚಯ ಕರ್ಕೊಂಡೋಗೋದು, ಕರ್ಕೊಂಬರೋದು, ಅದ್ರಾಗ ನಮ್ಮ ತಿಂಡ್ಲು ಬಾಯ್ಸು ಸಹಾಯ ಮಾಡಿದ್ದಾರೆ. ನಮ್ಮ ಆಟೋದವ್ರಿಗೆಲ್ಲ ತುಂಬ ರೇಷನ್ನು ಗೀಷನ್ನು ಎಲ್ಲ ಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ವಿಜಯೇಂದ್ರ. ನಾನು ತಿಂಡ್ಲುವಲ್ಲಿ ವಾಸವಾಗಿದ್ದೇನೆ. ಹಾಗೂ ನನ್ನ ಸ್ನೇಹಿತರಾದ ಆನಂದ್ರವರು ಹಾಗೂ ಟಿ ಜಿ ಕೇಶವ ಅವರು ಹಾಗೂ ಇನ್ನೂ ಇತರ ಹುಡುಗರು ಸೇರಿಕೊಂಡು ತಿಂಡ್ಲು ಬಾಯ್ಸ್ ಅಂತ ಒಂದು ಗ್ರೂಪನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ ಸುಮಾರು ಕಷ್ಟದಲ್ಲಿರುವವರು ಮತ್ತು ತಿಳಿದೇ ಇರುವವರಿಗೆ ಸುಮಾರು ಸಹಾಯಗಳನ್ನು ಮಾಡಿರ್ತೇವೆ. ಹಾಗೂ ಅವರಿಗೆ ಸಕಲ ಸವಲತ್ತುಗಳು, ಅಂದರೆ ಏನಾದರೂ ಆಗಿರ್ಬೋದು, ಆಯಾ ಔಷಧಗಳು, ಆಹಾರ ಧಾನ್ಯಗಳು, ಇತರ ಪಠ್ಯಪುಸ್ತಕಗಳು, ಬಾಡಿಗೆಗೆ ಸ್ವಲ್ಪ ಬಾಡಿಗೆ ಕಟ್ಟುವಂಥದ್ದಾಗಿರಲಿ, ಮತ್ತೊಂದಾಗಿರಲಿ ಹಣ, ಮತ್ತೊಂದು ಕೆಲವೊಂದು ರೀತಿಯ ಸಹಾಯಗಳನ್ನು ಮಾಡುತ್ತಾ ಬಂದಿದ್ದೇವೆ. ಊಟ ಆಹಾರ ಧಾನ್ಯಗಳನ್ನು, ಊಟ ವಸತಿ, ಊಟ ಉಪಚಾರಗಳನ್ನು, ಇವುಗಳನ್ನೆಲ್ಲ ಮಾಡ್ತಾ ಬಂದಿದ್ದೇವೆ. ಹೀಗೆ ಮಾಡ್ತಾ ಈ ತಿಂಡ್ಲು ಬಾಯ್ಸ್ ಇನ್ನೂ ಹೆಚ್ಚಿನ ಸಂಕೇತರನ್ನ ತಿಂಡ್ಲಲ್ಲಿರುವ ಹುಡುಗರನ್ನ ಅವ್ರನ್ನ ಹೊಡೆದೆಬ್ಬಿಸಿ, ಅಂದರೆ ಅವ್ರನ್ನ ನಾವು ಮಾಡಬೇಕು, ಮತ್ತವ್ರು ನಾವು ಸೇರ್ಕೋಬೇಕು, ನಾವು ಈ ಥರ ಹಲವಾರು ಜನರಿಗೆ ಸಹಾಯ ಮಾಡಬೇಕು. ಹೀಗಾಗಿ ಅವರವರಾಗಿ ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ಸದಸ್ಯವನ್ನು ನಮಗೂ ನೀಡಿ, ನಾವು ಸಹಾಯ ಮಾಡ್ತೀವಿ, ನಾವು ನಿಮ್ಮ ಮಾಡುವಂಥ ಕಾರ್ಯಗಳಲ್ಲಿ ಸೇರಿಕೊಂಡು ನಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಲು ಬಯಸುತ್ತೇವೆ ಎಂದಂದು ತಾನಾಗಿಯೇ ಬಂದು ಸೇರ್ಕೋತಾ ಇದ್ದಾರೆ. ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆಂಬ್ಯುಲೆನ್ಸ್ ಸೇವೆಗಳಿರ್ಬೋದು, ಅವರಿಗೆ ಯಾರಿಗಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಮತ್ತೊಂದು ಮುಗಿದೊಂದು ಆಗಿರ್ಬೋದು, ಅವರಿಗೆ ಮೆಡಿಸನ್ ತಗೊಳೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಎಲ್ಲ ರೀತಿಯ ಸಹಾಯಗಳನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ತಾ ಬಂದಿದ್ದೇವೆ. ಹಾಗೂ ಇದನ್ನು ಮುಂದುವರಿಸಬೇಕು ಅಂದ್ಬಿಟ್ಟು ನಾವು ಹುಡುಗರೆಲ್ಲ ಸೇರಿಕೊಂಡು ಒಂದು ಟ್ರಸ್ಟನ್ನು ಸ್ಥಾಪಿಸ್ತಾ ಇದ್ದೀವಿ. ತಿಂಡ್ಲು ಟ್ರಸ್ಟ್ ಅಂದ್ಬಿಟ್ಟು ಒಂದು ನಾವು ಹುಡುಗರೆಲ್ಲ ಸೇರಿಕೊಂಡು ಟ್ರಸ್ಟನ್ನು ಸ್ಥಾಪಿಸ್ತಾ ಇದ್ದೀವಿ. ಅದರಿಂದ ಹಲವಾರು ಕಡೆ ಎಲ್ಲೆಲ್ಲಿ ಅಂದರೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡೋಣ ಅಂತ ಬಯಸಿಕೊಂಡು ಇದನ್ನು ಟ್ರಸ್ಟನ್ನು ಸ್ಥಾಪಿಸ್ತಾ ಇದ್ದೀವಿ. ಮಾಡಿ ನಾವು ಸ್ವಯಂಪ್ರೇರಿತವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ತಿಂಗಳ ಸ್ವಲ್ಪ ಸೇರಿಸ್ಕೊಂಡು ದಾನಿಗಳು ಕೊಡೋದಂತರ ಹಣವನ್ನು ಸೇರಿಸ್ಕೊಂಡು ಸಹಾಯ ಮಾಡಬೇಕು ಅಂತ ಇಚ್ಛಿಸಿ ಇದನ್ನು ಟ್ರಸ್ಟನ್ನು ಮಾಡಿದ್ದೀವಿ. ಇದೇ ರೀತಿಯಾಗಿ ಮುಂದುವರಿಸೋಣ ಅಂತ ಎಲ್ಲರೂ ಬಯಸಿ ನಮ್ಮ ತಿಂಡ್ಲು ತಿಂಡ್ಲಲ್ಲಿ ವಾಸಿಸುವಂಥ ಜನರಾಗಿರ್ಬೋದು, ಅವರು ನಮಗೆ ತುಂಬ ಹೆಚ್ಚಿನ ಸಹಾಯ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಸಹ ಬರ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ರಲ್ಲ, ನೀವು ಮುಂದೆ ನಿಂತ್ಕೊಂಡು ಮಾಡಿ, ನಾವು ಅದಕ್ಕೆ ಏನೇನು ಬೇಕೋ ಹಿಂದೆ ನಿಂತ್ಕೊಂಡು ನಾವು ಸಹಾಯನ ಮಾಡ್ತಾ ಇರ್ತೀವಿ. ಯಾವುದೇ ರೀತಿಯಾಗಿ ಸವಲತ್ತುಗಳನ್ನು ಬೇಕಾದ್ರೆ ನಮ್ಮಲ್ಲಿ ಕೇಳಿ ನಾವು ಮಾಡ್ತೀವಿ ಅಂತ ತಿಂಡ್ಲು ಗ್ರಾಮಸ್ಥರು ಎಲ್ಲರೂ ಸಹ, ಹಿರಿಯರು ಚಿಕ್ಕ ಕಿರಿಯರಾಗಿರ್ಬೋದು, ಎಲ್ಲರೂ ಸಹ ಅವರವರ ಕೈಲಾದಂತಹ ವಸ್ತುಗಳನ್ನಾಗಲಿ ಹಣದ ರೂಪದಲ್ಲಿ ಸಹಾಯವನ್ನಾಗಲಿ ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಹೀಗೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಆ ಯೋಜನೆಯನ್ನು ಸದ್ಯದಲ್ಲೇ ನಾವು
ಇನ್ನೂ ಸ್ವಲ್ಪ ಹೆಚ್ಚಿನ ಹೆಚ್ಚಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಯಸ್ಕೊಂಡು ಎಲ್ಲರೂ ಈ ಕಾರ್ಯಕ್ರಮನ ಮಾಡ್ಕೊತಾ ಬಂದಿದ್ದೀವಿ. ಇಷ್ಟು ಮಾತುಗಳನ್ನಾಡಿದ್ದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ವೃತ್ಪೂರ್ವಕ ವಂದ್ಯಗಳನ್ನು ಸಲ್ಲಿಸುತ್ತಾ ಈ ನನ್ನ ಹೇಳಿಕೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನಮ್ಮ ಹೆಸರು ಸಲ್ಮಾನ್ ಅಂತ. ತಿಂಡ್ಲು ಬಾಯ್ಸ್ ಕಡೆಯಿಂದ ನಾವೊಂದು ಗ್ರೂಪಲ್ಲಿ ಒಬ್ಬ ಸದಸ್ಯರು ಲಾಕ್ಡೌನ್ ಸಮಯವಾಗಿ ಸ್ವಲ್ಪ ಸಹಾಯವನ್ನು ಮಾಡಿದ್ದೀರಿ. ಆ ಸಮಯದಲ್ಲಿ ನಾವು ಊಟಗಳು, ಕೆಲವೊಮ್ಮೆ ಮೆಡಿಕಲ್ದು ಏನಾದರೂ ಟ್ಯಾಬ್ಲೆಟ್ ಆಗಲಿ ಮತ್ತೊಂದಾಗಲಿ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡೋರು, ಆ ಟೈಮಲ್ಲಿ ಹೋಗಿ ಸಹಾಯ ಮಾಡ್ತಿದ್ರಿ. ನಮ್ಮ ಆಸೆ ಹಿಂಗೆ ಜನರ ಅವರು ನಮಗೆ ಸಹಾಯ ಮಾಡಿದ್ರೆ ಜನರು ನಾವು ಇದೇ ಥರ ಗ್ರೂಪಲ್ಲಿ ಹೋಗಿ ಮತ್ತೊಂದು ಏನಾಗುತ್ತೆ ನಮ್ಮ ಕೈಯಲ್ಲಿ ಸಹಾಯ ಮಾಡ್ತೀರಿ. ನಾನು ಗಿರೀಶ್ ಅಂತ. ತಿಂಡ್ಲು ಬಾಯ್ಸಲ್ಲಿ ನಾನು ನಮ್ಮ ಹುಡುಗರೆಲ್ಲ ಇದ್ದೀವಿ, ತಿಂಡ್ಲು ಹುಡುಗರು. ತಿಂಡ್ಲು ಹುಡುಗರೆಲ್ಲ ಒಂದು ಸುಮಾರು ಒಂದು 20-30 ಜನ ಇದ್ದೀವಿ. ಲಾಕ್ಡೌನ್ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಿದ್ದೀವಿ. ಫುಡ್ ಹಂಚಿದ್ದೀವಿ ಕೈಲಾಗದಿದ್ದವ್ರಿಗೆ. ಪ್ಲಸ್ ಫುಡ್ ಕಿಟ್ ಅಂತ ರೇಷನ್ ಕಿಟ್ ಬರುತ್ತೆ, ಅಕ್ಕಿ ಬರುತ್ತೆ, ಬೇಳೆ ಬರುತ್ತೆ, ಎಣ್ಣೆ, ಇದು ಮುಂತಾದವು ಸುಮಾರು ಬಂದಿದೆ. ಸುಮಾರು ನಮ್ಮ ಕೈಲಾದಷ್ಟು ನಾವು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಮ್ಮ ಕೈಲಾದಷ್ಟು ನಾವು ಎಲ್ಲರಿಗೂ ತಲುಪಿಸಿದ್ದೀವಿ. ಇದನ್ನು ನಾವು ಇನ್ನೂ ಫ್ಯೂಚರಿಗೆ ಮಾಡಬೇಕು ಅಂದರೆ ನಮಗೆ ಸ್ವಲ್ಪ ಫಂಡ್ಸ್ ಗಿಂಡ್ಸ್ ಬಂತಂದರೆ ನಮ್ಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ಫ್ಯೂಚರ್ಗೆ ಇದನ್ನು ದೊಡ್ಡದಾಗಿ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಆದರೆ ನಾವು ಲಾಕ್ಡೌನ್ ಸಮಯದಲ್ಲಿ ಸುಮಾರು ಕೆಲಸಗಳು ಮಾಡಿದ್ದೀವಿ. ಫುಡ್ ಹಂಚೋದಾಗಿರಲಿ, ಪ್ಲಸ್ ಇದು ಆಂಬ್ಯುಲೆನ್ಸ್ಗೆ ಇದು ಹೆಲ್ಪ್ ಮಾಡೋದಾಗಿರಲಿ, ಜನಕ್ಕೆ ಹೆಲ್ಪ್ ಮಾಡೋದಾಗಿರಲಿ, ತಿಂಡ್ಲು ಬಾಯ್ಸಲ್ಲಿ, ಪ್ಲಸ್ ಈ ಪೊಲೀಸ್ ಅವ್ರಿಗೆ ಫುಡ್ಡೆಲ್ಲ ಕೊಟ್ಟಿದ್ದೀವಿ. ಪ್ಲಸ್ ಮಾರುತಿ ಸಹಕಾರ ನಗರ ಕೊಡಗಿ ಇದು ವಿದ್ಯಾರಣ್ಯಪುರ ಈ ಪೊಲೀಸ್ ಸ್ಟೇಷನ್ಗೆ ನಾವು ಫುಡ್ಸ್ ಎಲ್ಲ ಅವರು ಬಂದು ಇಲ್ಲೇ ತಿಂಡ್ಲು ಸರ್ಕಲಲ್ಲೇ ಫುಡ್ಡು ಇಬ್ಬರು ಭಟ್ರಿದ್ದರು, ಅವ್ರ ಹತ್ರ ನಾವು ಅಡುಗೆ ಮಾಡಿಸಿ ನಾವು ಫುಡ್ಡೆಲ್ಲ ಅವ್ರಿಗೆಲ್ಲ ಹಂಚಿದ್ದೀವಿ. ಮಧ್ಯಾಹ್ನದ ಹೊತ್ತು ಫುಡ್ ಹಂಚಿದ್ದೀವಿ. ಪ್ಲಸ್ ಇನ್ನೂ ಕೈಲಾದ ಸಹಾಯ ನಾವು ಫ್ಯೂಚರ್ ಮುಂದಕ್ಕೂ ಮಾಡ್ತೀವಿ, ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ತಿಂಡ್ಲು, ನನ್ನ ಹೆಸರು ಸುರೇಶ್ ಅಂದ್ಬಿಟ್ಟು. ತಿಂಡ್ಲು ಗ್ರೂಪಲ್ಲಿ ನಾನು ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೀನಿ. ಲಾಕ್ಡೌನ್ ಸಂದರ್ಭದಿಂದನೂ 20 ಗಂಟೆ ಪ್ರತಿನಿತ್ಯ ನಾವು ನಿಮ್ಮ ಕೈಯಲ್ಲಿ ಏನೇನಾಗುತ್ತೋ ಆ ಸಹಾಯನೆಲ್ಲ ನಾವು ಮಾಡ್ತಾಯಿದ್ದೀರಿ. ನಮ್ಮ ಪ್ರೋತ್ಸಾಹ ಕೊಟ್ಟವ್ರಿಗೆ, ನ್ಯೂಸ್ ಚಾನಲ್ನವ್ರಿಗೆ, ಮತ್ತು ದಾನಿಗಳಿಗೆ, ನಮ್ಮ ಹಿರಿಯರಿಗೆ, ಮತ್ತು ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾವು ತುಂಬ ಧನ್ಯವಾದಕ್ಕೆ ಹೇಳೋದಕ್ಕೆ ಬಯಸ್ತೀನಿ. ತಿಂಡ್ಲು ಬಯಸ್ ಕಡೆಯಿಂದ ಇನ್ನೂ ಕೊರೋನಾ ಹೆಚ್ಚಾಗ್ತಿದೆ, ಇನ್ನು ಮುಂದೆ ಆದರೂ ಜನರ ಜಾಗೃತಿಯಿಂದ ಇದ್ದು ಕೊರೋನಾನ MRIನ ನಾವು ಅದ್ರ ವಿರುದ್ಧ ಹೋರಾಟ ಮಾಡಿ ಗೆಲ್ಲೋದಕ್ಕೆ ನಾವು ಸ್ಟ್ರಾಂಗ್ ಆಗಿರಬೇಕು. ತಿಂಡ್ಲು ಬಾಯ್ಸ್ ಎಲ್ಲದಕ್ಕೂ ಸಹಕರಿಸೋಕ್ಕೆ, ಸಹಾಯ ಮಾಡೋದಕ್ಕೆ ಸದಾಕಾಲ ನಾವು ನಿಮ್ಮ ಜೊತೆ ನಾವು ಇಡ್ತೀರಿ. ಯಾವುದಕ್ಕೂ ನೀವು ಭಯಪಡೋವಂಥ ಅವಶ್ಯಕತೆ ಇಲ್ಲ. ನಮಸ್ಕಾರ, ನಾನು ಮುನಿಯಪ್ಪ, ತಿಂಡ್ಲು ಬಾಯ್ಸರಲ್ಲಿ ಸದಸ್ಯ. ಕೊರೋನಾ ಬಂದಾಗಿಂದ ನಾವು ಅದು ಇದು ಎಲ್ಪೆಲ್ಲ ಮಾಡಿದ್ದೀವಿ. ಪೊಲೀಸರಿಗೂ ತಿಂಡಿ ಪಂಡಿ ಅವೆಲ್ಲ ಹೆಲ್ಪ್ ಮಾಡಿದ್ದೀವಿ. ನಾವು ಓಡಾಡಿ ಅವರೇ ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಕಿಟ್ಗಳು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಆಂಬುಲೆನ್ಸ್ ಅಂತ ಬಂದಾಗ ಯಾವ ರೀತಿ ಇತ್ತು? ಆಂಬುಲೆನ್ಸ್ ಬಂದಾಗ ಫುಲ್ ಹೆಲ್ಪ್ ಮಾಡಿದ್ವಿ ಅವ್ರಿಗೂ. ಡೈಲಿ 2 ಟೈಮ್ ಊಟ ಕೊಡೀವಿ, ಅಲ್ಲಿ ಇಲ್ಲಿ ತಗೊಂಡೋಗಿ ಮನೆಗಳಾಗಿರೋರಿಗೆಲ್ಲ ಕೊಡೀವಿ, ಅದೆಲ್ಲ ಮಾಡ್ತಾಯಿದ್ವಿ. ಹಾಂ, ರೇಷನ್ ಕಿಟ್ಗಳು ಕೂಡ ಕೊಟ್ಟಿದ್ವಿ ತಗೊಂಡೋಗಿ. ಅಲ್ಲೇ ತಿಂಡ್ಲು ಸರ್ಕಲಲ್ಲೂ ಕೊಟ್ಟಿದ್ವಿ, ಮನೆಗಳಿಗೂ ತಗೊಂಡೋಗಿ ಕೊಟ್ಟಿದ್ದೀವಿ. ಎಲ್ರಿಗೂ ನಮಸ್ಕಾರ, ನಾನು ಪ್ರದೀಪ್ ಅಂತ, ತಿಂಡ್ಲು ಬಾಯ್ಸ್. ಇವತ್ತೇನು ಎಲ್ಲ ಕಡೆ ತಿಂಡ್ಲು ಬಾಯ್ಸ್ ಅಂತ ಒಂದು ಇದಿದೆ, ಅದರದೊಬ್ಬ ಸದಸ್ಯ ನಾನು. ನಾವು ಲಾಕ್ಡೌನಿಂದ ಏನೇನು ಮಾಡಿದ್ವಿ, ಎಷ್ಟು ಒಂದು ಆ ಕಷ್ಟಗಳಿಂದ ಎಲ್ಲರಿಗೂ ಜನಕ್ಕೆ ತಲುಪೋವರೆಗೂ ಒಂದು ದವಸ ಧಾನ್ಯಗಳಾಗಲಿ ಬೇರೆ ಮೆಡಿಸಿನ್ ಆಗಲಿ ಈ ಜನಕ್ಕೆ ಸ್ಪಂದಿಸೋದು ಇದೆಲ್ಲ ತುಂಬ ಒಂದಿದು. ಮತ್ತು ಈ ತಿಂಡ್ಲು ಬಾಯ್ಸ್ ಹಸಿದವರಿಗೆ ಆಸರೆ ಅಂತಾರಲ್ಲ, ಇದು ಯಾರು ಸುಮ್ಮನೆ ಬಂದಿಲ್ಲ ಇದು ಇದು ಹೆಸರು. ಇದಕ್ಕೆ ಪಟ್ಟಂಥ ಶ್ರಮ ಎಲ್ಲರೂ ತಿಂಡ್ಲು ಬಾಯ್ಸ್ ಹಿಂದೆಗಡೆ ಎಲ್ಲರೂ ಪ್ರತಿಯೊಬ್ಬರ ಕೈನೂ ಇದೆ ಅಷ್ಟು. ಇವಾಗೊಬ್ಬರು ಗರ್ಭಿಣಿಯರಿಗೊಂದು ಪ್ರೋಗ್ರಾಮು, ಅವ್ರಿಗೊಂದು ಇದು ಮಾಡಿಕೊಟ್ಟಿದ್ದು, ಎಲ್ಲರಿಗೂ ದವಸ ಧಾನ್ಯಗಳು ಕೊಟ್ಟಿದ್ದು, ಒಂದು 500-600 ಜನಕ್ಕೆ ದಿನಕ್ಕೆ ಊಟ ಕೊಟ್ಟಿದ್ದು, ಇದೆಲ್ಲ ಒಂದು ನಮ್ಗೆ ಗೊತ್ತಿಲ್ಲ ಬಟ್ ಎಲ್ಲೋ ಒಂದು ಆಶೀರ್ವಾದ. ಎಲ್ಲರೂ ತುಂಬ ಒಂದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಜವಾಗ್ಲೂ ನಾನು ಅದಕ್ಕೆ ಪಾರ್ಟ್ ಅನ್ನೋದಕ್ಕೆ ನಾನು ಒಬ್ಬ ತಿಂಡ್ಲು ಬಾಯ್ಸ್ ಒಂದು ಸದಸ್ಯ ಅನ್ನ ಕೇಳೋಕ್ಕೆ ಇವತ್ತು ಹೆಮ್ಮೆ ಪಡ್ತೀನಿ, ತುಂಬ ಖುಷಿ ಆಗ್ತಾಯಿದೆ. ಸೊ ಇನ್ನೂ ತುಂಬ ಹಲವು ಕಾರ್ಯಕ್ರಮಗಳು ನಮ್ಮ ಮನಸ್ಸಲ್ಲಿದೆ, ಏನೇನು ಮಾಡಬೇಕು ಅಂತ ಎಲ್ಲರ ಮನಸ್ಸುಗಳಲ್ಲಿದೆ. ಸೊ ಅದು
ಪ್ರಯತ್ನಗಳು ನಡೀತಾನೆ ಇರ್ತದೆ. ಸೊ ಅದರ ತಕ್ಕಂಗೆ ನಾವು ಜನಕ್ಕೆ ನಮ್ಮ ಎಲ್ಲರ ನಮ್ಮ ವಾಯ್ಸ್ ಕೈಯಲ್ಲಿ ಏನೇನು ಆಗಬೇಕು ಅದು ಎಲ್ಲರೂ ಮಾಡೇ ಮಾಡ್ತೀವಿ. ಇವಾಗ ಪರಿಸ್ಥಿತಿ ಸಿ ಇವಾಗ ಒಬ್ಬರೇ ಒಬ್ಬರು ಅಂತ ಇದ್ದರೆ ಇವಾಗ ಪರಿಸ್ಥಿತಿ ತುಂಬ ಕಷ್ಟ ಆಗ್ತಿತ್ತು. ಸೊ ಇದು ಒಂದು ಹೆಂಗೆ ಅಂತಂದರೆ ಇವಾಗ ತಿಂಡ್ಲು ಬಾಯ್ಸ್ ಒಂದಷ್ಟು ಒಂದು ಗ್ರೂಪು ಒಂದು ಜನ ಒಂದು ಇದು ಅದು ಹೆಂಗಿತ್ತು ಅಂತಂದರೆ ಒಬ್ರಿಗೊಬ್ರಿಗೆ ಸಪೋರ್ಟು. ಇವಾಗ ಯಾರಿಗೂ ಒಬ್ರಿಗೊಬ್ರು ಬರೋಕ್ಕೆ ಆಚೆ ಆಗಲ್ಲ ಅವಾಗ ಆ ಟೈಮಲ್ಲಿ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಕೂಡಿದ್ರೆ ಒಂದು ಕೆಲಸ ಆಯ್ತು ಅವತ್ತು. ಆ ಒಂದು ಊಟ ಬೆಳಗ್ಗೆ ಸಾಯಂಕಾಲ ಊಟ ಹಂಚೋದ್ರಿಂದ ಹಿಡಿದು ಮಧ್ಯಾಹ್ನ ಎಲ್ಲರಿಗೂ ಊಟ ಕಳಿಸಿ ಸಾಯಂಕಾಲ ಎಲ್ಲರಿಗೂ ಊಟ ಕಳಿಸಿ. ಸೊ ಅದು ತುಂಬ ಚೆನ್ನಾಗಿ ಆರ್ಗನೈಸ್ ಆಯಿತು. ಆ ದೇವ್ರ ದಯ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ತಿಂಡ್ಲು ಬಾಯ್ಸ್ ಒಬ್ಬ ಸದಸ್ಯ. ಈ ಕೆಲಸ ತಿಂಡ್ಲು ಬಾಯ್ಸ್ ಅನ್ನದ ಹೆಸರು ಬಂದಿದ್ದು ಈ ಪ್ಲ್ಯಾನ್ ಎಲ್ಲ ಸ್ಟಾರ್ಟ್ ಆಗಿದ್ದು ಲಾಕ್ಡೌನ್ ಟೈಮಲ್ಲಿ. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮಾಡ್ತಾಯಿದ್ರು, ಎಲ್ಲರಿಗೂ ರೇಷನ್ ಕೊಡೋದು, ಊಟ ಕೊಡೋದು ಅಂತ. ಸೊ ನಮ್ಮ ಹುಡುಗರು ಎಲ್ಲ ತಿಂಡ್ಲು ಹುಡುಗರು ನಾವೆಲ್ಲ ಸೇರಿಕೊಂಡು ಮಾಡ್ತಾಯಿದ್ವಿ, ಊಟ ಕೊಡ್ತಾಯಿದ್ವಿ, ರೇಷನ್ ಹಂಚ್ತಾಯಿದ್ವಿ. ಸೊ ಅದೇನಾಯಿತು, ಹೋಗ್ತಾ ಈ ಪ್ಯಾನಡಮಿಕ್ ಅನ್ನೋದು ಕೊರೋನಾದು ತುಂಬಾ ಜಾಸ್ತಿ ಆಯಿತು. ಆದಾಗ ಏನಾಯಿತು, ಇವಾಗ ಈ ಲೇಬರ್ ಓರಿಯೆಂಟೆಡು ಮತ್ತು ಡೈಲಿ ವೇಜಸ್ ಪೀಪಲ್ಗೆ ತುಂಬಾ ತೊಂದರೆ ಆಗ್ತಿತ್ತು ಅವರ ದಿನಚರಣೆ ಕೆಲಸಕ್ಕಾಗಲಿ ಮತ್ತು ಹಾಸ್ಪಿಟಲ್ ಚಾರ್ಜಸ್ಗಾಗಲಿ ಅಂದಾಗ. ಸೊ ನಮ್ಮ ತಿಂಡ್ಲು ಬಾಯ್ಸ್ ಯಾವ ಥರ ಥಾಟ್ ಮುಂದಕ್ಕೆ ಅಂದರೆ ಈ ಇದನ್ನು ಇಲ್ಲಿಗೆ ಸೀಮಿತ ಮಾಡೋದು ಬೇಡ, ಈ ಗ್ರೂಪಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ, ಯಾವುದೇ ಥರ ಒಬ್ಬನ ಪ್ರಮೋಷನ್ ಇಲ್ಲ, ಎಲ್ಲ ಇದು ಎಂಟೈರ್ ಟೀಮ್ ಪ್ರಮೋಷನ್ ಇತ್ತು. ತಿಂಡ್ಲು ಬಾಯ್ಸ್ ಒಬ್ಬ ಅಲ್ಲ, ಇಡೀ ತಿಂಡ್ಲು ಹುಡುಗರು ಸೇರೋದು ತಿಂಡ್ಲು ಬಾಯ್ಸ್ ಆಗುತ್ತೆ. ಸೊ ಕಷ್ಟದಲ್ಲಿದ್ದವರಿಗೆ ಮೆಡಿಕಲ್ ಕೇರ್ ಆಗಲಿ ಮತ್ತು ಹಾಸ್ಪಿಟ್ಲಿಗೆ ಹೋಗೋದ ಇದಕ್ಕಾಗಲಿ ಅವ್ರ ಟೆಸ್ಟಿಂಗ್ ಇದಕ್ಕಾಗಲಿ ತುಂಬಾ ತೊಂದರೆ ಇದೆ, ಗೊಂದಲ ಆಯಿತು ಎಲ್ಲ ಕಡೆ. ಎಲ್ಲಿ ಟೆಸ್ಟ್ ಮಾಡಿಸ್ಬೇಕು, ಹೆಂಗೆ ಯಾರ ಹತ್ರ ಹೋಗಬೇಕು, ಚಾರ್ಜಸ್ ಹೆಂಗಾಗತ್ತೆ ಅಂತ. ಸೊ ಅದಕ್ಕೆಲ್ಲನೂ ನಮ್ಮ ತಿಂಡ್ಲು ಬಾಯ್ಸು ನಿಂತ್ಕೊಂಡು ಒಂದು ಸ್ಕೇಲು ಒಂದು ಥರ ಒಂದು ಲೆಗ್ಜ್ ಹತ್ರ ಮೇಂಟೈನ್ ಮಾಡಿಕೊಂಡು ಯಾರಿಗೆ ಪಾಸಿಟಿವ್ ಬಂದರು ಅವ್ರು ಎಲ್ಲೋಗಬೇಕು, ಅವ್ರು ಯಾವ ರೀತಿ ಮಾಹಿತಿ ಕೊಡಬೇಕು, ಟೆಸ್ಟಿಂಗ್ ಎಲ್ಲಿ ಮಾಡಿಸ್ಬೇಕು, ಪ್ಲಸ್ ಕಷ್ಟದಲ್ಲಿದ್ದವ್ರಿಗೆ ತುಂಬ ಜನ ತೀರೋದ್ರು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊರೋನಾ ಅಂದರೆ ಯಾರೂ ಹತ್ತಿರ ಹೋಗೋದಿಲ್ಲ ಅಂಥದ್ರಲ್ಲಿ ನಮ್ಮ ತಿಂಡ್ಲು ಹುಡುಗರು ಹೇಳ್ತೀನಿ ಕೈ ಮುಗಿದು ಹೇಳಬೇಕು, ಪಿ ಪಿ ಕಿಟ್ ಹಾಕ್ಕೊಂಡು ಅವರುಗಳು ಯಾವುದೇ ಥರದ್ದು ಅವ್ರಿಗೂ ಸಂಸಾರ ಇದೆ, ಫ್ಯಾಮಿಲಿ ಇದೆ, ಆ್ಯಂಡ್ ದೇ ವೆಲ್ ಟು ಡು ಫ್ಯಾಮಿಲೀಸು, ಅದನ್ನೆಲ್ಲ ಸರಿಗಿಟ್ಟು ಅವರು ಪಿ ಪಿ ಕಿಟ್ ಹಾಕ್ಕೊಂಡು ಆ ಡೆಡ್ ಬಾಡೀಸನ್ನು ತೊಗೊಂಡೋಗಿ ಆ್ಯಂಬುಲೆನ್ಸಲ್ಲಿ ಹಾಕೋದು, ಮತ್ತು ಈ ಕೋವಿಡ್ ಪೇಷೆಂಟ್ ಪಾಸಿಟಿವ್ ಅವ್ರನ್ನೇ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಬಿಡೋದು, ದೋಸ್ ಅವರ ತುಂಬ ಡೇಂಜರಸ್ ಇಶ್ಯೂಸ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಟಚ್ ದೇವ್ರದಿಂದ ಯಾರಿಗೂ ನಮ್ಮ ಸದಸ್ಯರಿಗೆ ಯಾರಿಗೂ ಆಗಿಲ್ಲ, ಏನು ಹೆಚ್ಚು ಕಮ್ಮಿ ಆಗಿಲ್ಲ. ಬಟ್ ಇದನ್ನು ಇನ್ನೊಂದು ಸ್ಟೆಪ್ ಮುಂದೆ ತೊಗೊಂಡೋಗಿ ಏನೋ ಒಂದು ಮಾಡಬೇಕು ಅಂತ ತುಂಬ ಒಳ್ಳೆಯ ಕೆಲಸ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಐ ವುಡ್ ಬಿ ವಿತ್ ದೆಮ್ ಫಾರ್ ವಾಟ್ ಎವರ್ ದ ನೀಡ್, ಆ್ಯಂಡ್ ಇಂಥ ಒಳ್ಳೆ ಕಾಸಿಗೆ ಯಾರು ಬಂದ್ರೂ ವಿ ವಿಲ್ ಜಾಯ್ನ್ ಹ್ಯಾಂಡ್ಸ್ ವಿತ್ ದೆಮ್. ಥ್ಯಾಂಕ್ ಯು. ನಮ್ಮ ಹೆಸರು ದೇವಣ್ಣ ಅಂತ, ಇದೇ ತಿಂಡ್ಲು ಗ್ರಾಮದವರು. ಸೊ ಲಾಕ್ಡೌನು ಯಾವಾಗ ಶುರುವಾಯಿತೋ ಸೊ ಆವಾಗಿಂದನೂ ನಮ್ಮ ತಿಂಡ್ಲು ಬಾಯ್ಸ್ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಇಲ್ಲಿನವರೆಗೂ ಸೊ ಅದನ್ನು ಬಿಡದೆ ಈ ಕೆಲಸ ಏನು ಕೈಗೊಂಡಿದ್ದೀವೋ ಆ ಕೆಲಸನ ನಾವು ಬಿಡದೆ ಸತತವಾಗಿ ಇಲ್ಲಿವರೆಗೂ ಎಲ್ಲ ಈ ಕೊರೋನಾ ಏನಿದೆಯೋ ಈ ಪೇಷೆಂಟ್ಸು ಮತ್ತು ಅದು ಇದು ಸಣ್ಣ ಪುಟ್ಟ ಕಷ್ಟ ಸುಖಗಳು ಎಲ್ಲನೂ ಅದನ್ನು ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬಂದಿರೋ ನಮ್ಮ ಮುಖ್ಯವಾಗಿ ನಮ್ಮ ಆನಂದಣ್ಣ ಮತ್ತು ಕೇಶವ ಅವರು. ಸೊ ಇನ್ನೂ ನಮ್ಮ ಹುಡುಗರು ತುಂಬ ಜನ ಇದ್ದಾರೆ. ಸೊ ಮಾಡ್ತಾನೆ ಇದ್ದಾರೆ ಈ ಕೆಲಸನ ಅಂತ, ಏಕೆಂದರೆ ಇದನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡೋದಂತ ತುಂಬ ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ, ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ ಅವರು. ಆದ್ರೂ ಸೊ ಈ ಇದರಲ್ಲಿ ಅವರ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸಿದ್ದೀವಿ, ಇನ್ನೂ ಹೆಚ್ಚಾಗಿ ನಾವು ಓಡಾಡಿ ಅವ್ರಿಗೆ ನಾವು ಸಾಥ್ ಕೊಡ್ತೀವಿ. ಸೊ ಅದರಲ್ಲಿ ಏನು ಅಂತಂದರೆ ನಮಗೆ ಪಾಪ ಅವರು ಈ ಕೆಲಸನ ಯಾವತ್ತು ಕೈಗೊಂಡಿದ್ರೋ ಈ ಲಾಕ್ಡೌನ್ ಅಂಥ ಟೈಮಲ್ಲಿ ಯಾವತ್ತು ಜನಕ್ಕೆ ಸಹಾಯ ಹಸ್ತ ಒಂದು ಇದು ಮಾಡಿದ್ರು ಅವರು, ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ಮೇಲೆ ಅಂತ ನಮಗೆ ತುಂಬ ಗೌರವ ಬೆಳ್ಕೊಂತು. ಅದರಲ್ಲಿ ನಮಗೆ ಈ ಒಂದು ಗ್ರೂಪ್ನ ಬಿಟ್ಟು ನಾವು ಆಚೆ ಹೋಗೋಕ್ಕೆ ನಮಗೆ ಮನಸ್ಸಿಲ್ಲ, ಇದನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು.
ಆ ಲಾಕ್ಡೌನ್ ಅನ್ನೋ ಒಂದು ಟೈಮಲ್ಲಿ ಪಟ್ಟಿರೋ ಕಷ್ಟಗಳು ಈ ತಿಂಡ್ಲು ಬಾಯ್ಸ್ ಈ ಗ್ರೂಪ್ ಒಂದಿದು ನಾನು ನಿಜವಾಗ್ಲೂ ನಾವು ಎಲ್ಲಿ ನೋಡಿಲ್ಲ ಎಲ್ಲಿ ನೋಡೋಕ್ಕಾಗೋದಿಲ್ಲ ಅಷ್ಟು ಅಂಥ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ರು ಬಂದಿದ್ದಾರೆ ಸೊ ಇನ್ನೊಂದೇನು ಅಂತಂದರೆ ಸುಮಾರು ಈ ಥರ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಯಾರೋ ಒಂದು 15 ದಿನನೋ ತಿಂಗಳು ಅಥವಾ 2 ತಿಂಗಳು ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ತಿದ್ರು ಇವರು ನಮ್ಮ ಈ ಗ್ರೂಪ್ ತಿಂಡ್ಲು ಬಾಯ್ಸ್ ಅನ್ನೋ ಒಂದು ಇದು ಏನಿದೆಯೋ ಇಲ್ಲಿನವರೆಗೂ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಅದ್ರ ಜೊತೆಯಲ್ಲಿ ನಮಗೆ ಅವರು ಇನ್ನೂ ಇದನ್ನು ಹೆಚ್ಚಾಗಿ ಮಾಡಲಿ ಇದನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಅನ್ನೋದೇ ನಮ್ಮ ಎಲ್ಲ ಒಂದು ಅಭಿಪ್ರಾಯ ಸೊ ಮಾಡಲಿ ಅವರ ಒಂದು ಇದಕ್ಕೆ ನಾವು ಯಾವಾಗಲೂ ಹಿಂದೆ ನಾವು ಇದ್ದೇ ಇರ್ತೀವಿ ಇದನ್ನು ಇನ್ನೂ ದೊಡ್ಡದಾಗಿ ಗ್ರೂಪ್ ಬೆಳಿಬೇಕು ಇದು ಇಡೀ ನಮ್ಮ ದೇಶಾದ್ಯಂತ ಆಡಬೇಕು ನಮ್ಮ ತಿಂಡ್ಲು ಬಾಯ್ಸ್ ಅನ್ನೋ ಒಂದು ಏನಿದೆಯೋ ಇದೊಂದು ಗ್ರೂಪು ಚೆನ್ನಾಗಿ ಬೆಳಿಬೇಕು ಅವ್ರಿಗೆ ಒಳ್ಳೊಳ್ಳೆ ಹಿಂದೆ ಒಳ್ಳೊಳ್ಳೆ ಸಪೋರ್ಟ್ ಸಿಗಬೇಕು ಫಸ್ಟು ಜನ ತುಂಬ ಮೆಚ್ಕೊಂಡಿದ್ದಾರೆ ಇದನ್ನು ಸೊ ಅದ್ರ ಪರವಾಗಿ ಇವೆಲ್ಲನೂ ಒಳ್ಳೆ ಕೆಲಸ ಕಾರ್ಯಗಳು ಇನ್ನೂ ನಮ್ಮ ಹುಡುಗರು ಮಾಡಿ ಎಲ್ಲರೂ ಇನ್ನೂ ತುಂಬ ಜನ ಅದಕ್ಕೆ ಸೇರಬೇಕು ಸೇರಿ ಒಳ್ಳೆ ಒಳ್ಳೆ ಮಾರ್ಗದಲ್ಲಿ ಇದು ಹೋಗಬೇಕು ಅಂತ ನಮ್ಮ ಆಸೆ ಇದು ನಡಿಬೇಕು ಅಷ್ಟೇ ಚೆನ್ನಾಗಿ ನಡಿಬೇಕು ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಮಾಡೋಣ ಅಂತ ನಮ್ಮ ಒಂದಿದು. ನನ್ನ ಹೆಸರು ರಾಣಿಸಮ್ಯ ಅಂತ. ನಾವು ತಿಂಡ್ಲಲ್ಲೇ ವಾಸವಾಗಿದ್ದೀವಿ. ನಾವು ತಿಂಡ್ಲು ಬಾಯ್ಸ್ ಗ್ರೂಪಲ್ಲಿ ನಾವು ಒಂದು ಮೆಂಬರ್ಶಿಪ್ ಆಗಿದ್ದೀವಿ. ಈ ಕರೋನಾ ಟೈಮಲ್ಲಿ ಸುಮಾರು ಜನ ನಮ್ಮ ತಿಂಡ್ಲು ಬಾಯ್ಸ್ ಹುಡುಗರೆಲ್ಲ ಒಂದು 25-30 ಜನ ಬಡವರಿಗೆ ಬಗ್ಗರಿಗೆಲ್ಲ ಊಟ ಎಲ್ಲ ಹಂಚಿದ್ದಾರೆ, ಮತ್ತು ಹಾಲು ಎಲ್ಲ ಹಂಚಿದ್ದಾರೆ, ಆಮೇಲೆ ರೇಷನ್ ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಂದು ಸುಮಾರು ಒಂದು ಎರಡು ತಿಂಗಳು ಪಾಪ ತಿಂಡ್ಲು ಬಾಯ್ಸ್ನವರು ಯಾರು ಎಲ್ಲಿ ಹೋಗಿದೆ. ಆಮೇಲೆ ಪೊಲೀಸ್ನವ್ರಿಗೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟನೂ ಅರೇಂಜ್ ಮಾಡಿಸಿದ್ವಿ. ಆಮೇಲೆ ಅವ್ರಿಗೆಲ್ಲನೂ ನಾವೇ ಸಪ್ಲೈ ಮಾಡ್ತಾಯಿದ್ವಿ, ಮತ್ತು ಕೆಲವು ವಯಸ್ಸುಗಳಲ್ಲಿ ಬಂದು ಕೊಡಿಗಳವ್ರಿಗೂ ಸಪ್ಲೈ ಮಾಡ್ತಾಯಿದ್ವಿ. ಕೊಡಿಗಳಿ ಆದಮೇಲೆ ವಿದ್ಯಾರ್ಣಪುರದವರು, ಆಮೇಲೆ ನಮ್ಮ ಬೊಮ್ಮಸಂದ್ರದವರು, ಎಲ್ಲ ಪೊಲೀಸರು ಬಂದು ಅವ್ರಿಗೆಲ್ಲ ನಾವು ಇಲ್ಲೇ ಅಡುಗೆ ಮಾಡಿಸಿ ಬಟನ್ ಕರೆಸಿ ನಮ್ಮ ತಿಂಡ್ಲು ಬಾಯ್ಸ್ ಕಡೆಯಿಂದ ಎಲ್ಲ ಮಾಡಿಸಿದ್ವಿ. ಆಮೇಲೆ ಮನೆ ಮನೆಗೂ ತಿಂಡ್ಲು ಬಾಯ್ಸಿಂದ ಸುಮಾರು 15-20 ಜನ ಟೂ ವೀಲರ್ಗಳಲ್ಲಿ ತೊಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ನಾವು ಊಟ ಎಲ್ಲ ಅರೇಂಜ್ ಮಾಡಿ ಅಲ್ಲಿಗೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕೊಡ್ತಾಯಿದ್ವಿ. ಅವರು ತುಂಬ ಜನ ನಮ್ಮ ತುಂಬ ಸಹಾಯ ಮಾಡಿದ್ದೀರ ಅಂತೇಳಿ ತುಂಬ ಜನ ಹೊಗಳಿದ್ರು. ಪಾಪ ಶೆಡ್ನಲ್ಲಿದ್ದವರು, ಊಟಗಳಿದೆ, ಈ ರಾಯಚೂರು ಗುಲ್ಬರ್ಗ ಕಡೆಯವರೆಲ್ಲ ಬಂದು ಅಲ್ಲಿ ಜೋಪಡಿಗಳಲ್ಲಿದ್ದರು. ನಮ್ಮ ಕೊಡಗಲ್ಲಿ ಪೊಲೀಸ್ ಸ್ಟೇಷನ್, ಹಳೆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಅಲ್ಲೆಲ್ಲ ಸುಮಾರು ಜನ ಇದ್ದರು. ಕಮ್ಮಿ ಅಂದರು ಒಂದು 300 ಜನಕ್ಕೆ ಮಧ್ಯಾಹ್ನ ಮತ್ತು ನೈಟ್ ಊಟನೂ ಅರೇಂಜ್ ಮಾಡಿ ನಾವೇ ತೊಗೊಂಡೋಗಿ ಟೂ ವೀಲರಲ್ಲಿ ಕೊಟ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ಪೊಲೀಸ್ರಿಗೂ ನಾವೇ ಕೊಡ್ತಾಯಿದ್ವಿ. ತಿಂಡ್ಲು ಬಾಯ್ಸ್ ಕಡೆಯಿಂದ ಎಲ್ಲ ತಿಂಡ್ಲು ಬಾಯ್ಸ್ ಹುಡುಗರೆಲ್ಲ ಬರೋ ಊಟನೆಲ್ಲ ಟೂ ವೀಲರಲ್ಲಿ ಇಟ್ಕೊಂಡೋಗಿ ಅವ್ರಿಗೆ ಪ್ಯಾಕೇಜ್ಗಳು ಅವೆಲ್ಲ ಕೊಟ್ಟು ಇದು ಮಾಡ್ಕೊಂಡು ಇದು ಮಾಡಿ ಬರ್ತಾಯಿದ್ವಿ. ನಾವು ಆ ಗ್ರೂಪಲ್ಲಿ ಇದ್ದಿದ್ದರಿಂದ ನಾವೂ ಸೇರಿಕೊಂಡು ಅಲ್ಲಿ ನಮ್ಮದು ವಾಟರ್ ಸಪ್ಲೈ ಇದೆ, ಕೃಷ್ಣಬರೆಯವರು ಮಾಡಿಕೊಟ್ಟಿರೋದಂದು 5 ರುಪೀಸ್ ಕ್ಯಾನ್ ಇದೆ, ಅಲ್ಲೇ ಪಕ್ಕದಲ್ಲೇ ನಾವು ಇದ್ವಿ. ಅಲ್ಲಿ ನಾವು ಅಲ್ಲೆಲ್ಲ ಹೆಲ್ಪ್ ಮಾಡಿಕೊಂಡು ಸಹಾಯ ಮಾಡಿಕೊಂಡು ತಿಂಗ್ಳು ಬಾಯ್ ಜೊತೆಲೆಲ್ಲ ನಾವು ಕೆಲಸ ಮಾಡಿಕೊಟ್ಟಿದ್ವಿ.